ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ವಿಷಯ, ಈ ಹಿಂದೆ ನಾವು ಹೇಳಿದ್ವಿ, ಯಾವತ್ತಿನವರೆಗೆ ಬಡವರಿಗೆ ಈ ಒಂದು ಹಾಸ್ಪಿಟಲ್ ಲಭ್ಯವಾಗುವುದಿಲ್ವೋ ಅಲ್ಲಿಯವರೆಗೂ ಕೂಡ ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಇವತ್ತು ಹಾಜಿ ಅಬ್ದುಲ್ಲರಂತಹ ಓರ್ವ ಧೀಮಂತ ವ್ಯಕ್ತಿ ದಾನವಾಗಿ ನೀಡಿದಂತಹ ಭೂಮಿಯನ್ನ ಬೇರೆಯವರಿಗೆ ಕೊಟ್ಟು 30 ವರ್ಷಗಳ ಕಾಲ ಲೀಸಿಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಸಂಪೂರ್ಣವಾಗಿ ಪ್ರೈವೇಟೈಸೇಷನ್ ಮಾಡುವಂತ ಇವತ್ತು ಸರ್ಕಾರ ಹೊರಟಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಬಡವರ ಕಣ್ಣೀರಿಗೆ ಅಥವಾ ಬಡವರ ಮಾತಿಗೆ ಬೆಲೆಯೇ ಇಲ್ವಾ? ಯಾರ ಬಳಿ ಕೇಳಿದ್ರು? ಉಡುಪಿಯ ಇಷ್ಟು ಸಮಸ್ತ ಜನತೆಯಲ್ಲಿ ಯಾರ ಬಳಿಯಲ್ಲಿ ಇವರು ಕೇಳಿ ಈ ಒಂದು ಪರ್ಮಿಷನ್ ಅನ್ನ ಕೇಳಿ ಇದು ಮಾಡಿದ್ರು? ಹಾಗಾದ್ರೆ ಸರ್ಕಾರ ಅಂತ ಹೇಳಿದ್ರೆ ಅವರಿಗೆ ಬೇಕಾದಂತೆ ಅವರು ನಡೆದುಕೊಳ್ಬಹುದಾ? ಅನೇಕ ಪ್ರಶ್ನೆಗಳಿವೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಕನ್ಕ್ಲೂಷನ್ ಅನ್ನು ನೀಡಲಿಕ್ಕೆ ಅಥವಾ ನಿಜವಾಗಿಯೂ ಈ ಭೂಮಿ ಯಾರದ್ದು ಅಥವಾ ಈ ಹಾಸ್ಪಿಟಲ್ ಕುರಿತಾಗಿರ್ತಕ್ಕಂತಹ ಎಲ್ಲ ಮಾಹಿತಿಯನ್ನ ನಿಮ್ಮೆದುರಿಗೆ ನೀಡುವಂತಹ ಖಾಸಗಿ ಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ವಿಚಾರದ ಕುರಿತಾಗಿ ಮಾತಾಡಲಿಕ್ಕೆ ಈ ಹಿಂದಿನಿಂದಲೂ ಕೂಡ ಇದರ ಪರವಾಗಿ ಧ್ವನಿ ಎತ್ತಿ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇರ್ತಕ್ಕಂತಹ ಖ್ಯಾತ ಮನೋವೈದ್ಯರಾಗಿರ್ತಕ್ಕಂತಹ ಪಿ ವಿ ಭಂಡಾರಿ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿಯಾಗಿ ಹೋರಾಟಗಾರರು ಮತ್ತು ಆರ್ ಟಿ ಐ ಕಾರ್ಯಕರ್ತರಾಗಿರ್ತಕ್ಕಂತಹ ಯೋಗೀಶ್ ಶೆಟ್ರ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಥಮವಾಗಿ ಇದೀಗ ಯಾವ ಡಾಕ್ಯುಮೆಂಟ್ಗಳು ಲಭ್ಯವಾಗಿವೆ ಅಥವಾ ಕೇಳಿದ ಕೂಡಲೇ ಸರ್ಕಾರ ಕೊಟ್ಟಿದೆಯಾ? ಸೊ ಯಾವ ಆಧಾರದ ಮೇಲೆ ಇದೀಗ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಾ ಅಂತ? ಈಗ ಲಭ್ಯವಿರುವ ಡಾಕ್ಯುಮೆಂಟ್ಸನ್ನು ಹೇಳ್ತೇನೆ ನಾನು. ಫಸ್ಟ್, ಮೊದಲನೇದು ಸರ್ಕಾರದ ಆದೇಶ ಲಭ್ಯವಿದೆ. ಸರ್ಕಾರದ ಆದೇಶ ಅಂದರೆ ಈ ಥರ ಇದು 30 ವರ್ಷಗಳ ಕಾಲ ಫಸ್ಟು, ಆಮೇಲೆ ಒಂದು 30 ವರ್ಷಗಳ ಕಾಲ ನಾವು ಇವರಿಗೆ ಯಾರು ಬಿ ಆರ್ ಎಸ್ ವೆಂಚರ್ಸ್ ಅವರಿಗೆ ಕೊಡ್ತೇವೆ ಅಂತ ಹೇಳಿ ಕಲಾವತಿ ಅಂತ ಅಂಡರ್ ಸೆಕ್ರೆಟರಿ ಅವರು ಸೈನ್ ಮಾಡಿದಂಥ ಒಂದು ಡಾಕ್ಯುಮೆಂಟ್ ಲಭ್ಯ ಇದೆ. ಫಸ್ಟು ಇದು ಬಹಳ ಬೇಗ ಸಿಕ್ಕಿದ ಡಾಕ್ಯುಮೆಂಟ್ ಇದು. ಇದಾದ ಮೇಲೆ ಲಾ ಒಪಿನಿಯನ್ನು, ಲಾ ಡಿಪಾರ್ಟ್ಮೆಂಟ್ ಏನು ಒಪಿನಿಯನ್ ಕೊಟ್ಟಿದೆ, ಆರ್ಥಿಕ ಡಿಪಾರ್ಟ್ಮೆಂಟ್ ಏನು ಒಪಿನಿಯನ್ ಕೊಟ್ಟಿದೆ, ಇದು ಡಾಕ್ಯುಮೆಂಟ್ಸ್ ಲಭ್ಯ ಇದೆ. ಇದಾದ ಮೇಲೆ ಈ ಒಂದು ಬಿ ಆರ್ ಎಸ್ ವೆಂಚರ್ಸ್ ಇವ್ರ ಬಗ್ಗೆ ಸರ್ಕಾರ ಏನೆಲ್ಲ ರಿಸರ್ಚ್ ಮಾಡಿದೆ ಅಂತ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ವಿ. ಅದಕ್ಕೆ ಯಾವುದೇ ರಿಸರ್ಚ್ ಮಾಡಿಲ್ಲ ಅನ್ನುವಂಥ ಒಂದು ಡಾಕ್ಯುಮೆಂಟ್ ನಮ್ಮಲ್ಲಿ ಲಭ್ಯವಿದೆ. ಇದಾದ ಮೇಲೆ ಇತ್ತೀಚೆಗೆ ಅಂದರೆ ಜನವರಿ ಆರನೇ ತಾರೀಕು ನಮ್ಮ ಒಂದು ಸಭೆ ನಡೀತು. ಸುಮಾರು 2,000 ಜನ ಸೇರಿದರು. ಜನವರಿ 8ಕ್ಕೆ ಪೋಸ್ಟ್ನಲ್ಲಿ ನಮಗೊಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಈ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು ನಮ್ಮ ಮಾನ್ಯ ಮಂತ್ರಿಗಳಾದ ಮಧ್ವರಾಜ್ ಅವರು ಏನು ರಿಲೀಸ್ ಮಾಡಿದರು ಇದರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ, ಅದರ ಜೊತೆಗೆ ಒಂದು ಕಾರಿಜೆಂಡಮ್, ಅದರಲ್ಲಿ ಕೆಲವು ಎಡಿಷನ್ಸ್ ಅಂದರೆ ಏನಿಲ್ಲ, ಹೆಸರು ಬದಲಾವಣೆ ಕೆಲವು ಇದಿದೆ, ಅದು ಒಂದು ಲಭ್ಯ ಇದೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಂದರೆ, ನೀವು ಕೇಳಿದ್ರಿ ಏನಾದರೂ ತೊಡಕುಗಳಿತ್ತ ಅಂತ. ನವೆಂಬರ್ 1ನೇ ತಾರೀಕು ನಾನು ಹಾಕಿದಂಥ RTI, ನವೆಂಬರ್ 2ನೇ ತಾರೀಕು RTI ಅರ್ಜಿ ಡಿಸೆಂಬರ್ 2, ಡಿಸೆಂಬರ್ 3ಕ್ಕೆ ತಿರಸ್ಕೃತಗೊಂಡು ಬಂತು. ಏನಂದ್ರೆ ಅಲ್ಲ, ಒಂದು ಕಾನೂನನ್ನು ತಂದಿದ್ದಾರೆ RTI ಕಾರ್ಯಕರ್ತರಿಗೆ ಅಥವಾ ಅವರಿಗೆ ಒಂದು ಹಕ್ಕನ್ನು ಒದಗಿಸುವಂತ ಕಾನೂನು. 25 ದಿನ ಒಳಗೆ RTI ಯಾರೇ ಅರ್ಜಿಯನ್ನು ಹಾಕಿರಲಿ, ಯಾವುದೇ ವಿಚಾರದ ಕುರಿತಾಗಿ ಅರ್ಜಿಯನ್ನು ಹಾಕಿರಲಿ, 25 ದಿನದ ಒಳಗೆ ನೀಡಬೇಕು. ನೀಡದೇ ಇದ್ರೆ ಅದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅದಕ್ಕೆ ಪೇ ಮಾಡಬೇಕಾಗ್ತದೆ ಅಂತ. ಈಗ ಇಷ್ಟರವರೆಗೆ ನನ್ನ ಹತ್ರ ಒಂದು ಪೈಸಾ ಪೇಮೆಂಟ್ ತಗೊಂಡಿಲ್ಲ. ಎಲ್ಲವನ್ನ 26ನೇ ದಿನ 27ನೇ ದಿನ ಕೊಟ್ಟಿದ್ದಾರೆ. ನಾವು ಒಂದು 53 ಡಾಕ್ಯುಮೆಂಟ್ಸ್ ಅನ್ನು ಹಾಕಿದ್ವಿ. 5 ಜನ RTI ಆಕ್ಟಿವಿಸ್ಟ್ ಸೇರಿ, ಯಾಕಂದ್ರೆ ಇದು ಒಬ್ಬರ ಫೈಟ್ ಅಲ್ಲ ಇದು. ಈ 53ರಲ್ಲಿ 5 ಮಾತ್ರ ಪಾಸಿಟಿವ್ ಆಗಿ ಬಂದಿದೆ. 7 ಈಗ ನಾನು ಹೇಳಿದೆ ಅಲ್ಲ, ಇವಿಷ್ಟು. ಈ ಪಾಸಿಟಿವ್ ಆಗಿ ಬಂದಿರುವಂತಹ ಡಾಕ್ಯುಮೆಂಟ್ಸ್ನಲ್ಲಿ ಬಹಳ ಸರ್ಪ್ರೈಸಿಂಗ್ ಏನಂದ್ರೆ, ಈಗ ಮೋಸ್ಟ್ ಇಂಪಾರ್ಟೆಂಟ್ MOU ಬಂದಿದೆ, ದೃಢೀಕೃತಗೊಂಡಿಲ್ಲ. ದೃಢೀಕೃತ ಅಂದ್ರೆ ಕೋರ್ಟಿಗೆ ನಾವು ಹೋಗಬೇಕಾದ್ರೆ ಸರ್ಟಿಫೈ ಆಗಿರಬೇಕು. ನಿಮಗೆ ಆ ಡಾಕ್ಯುಮೆಂಟ್ ನಾನು ಆಗಲೇ ಕೊಟ್ಟಿದ್ದೇನೆ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಸರ್ಟಿಫೈ ಅಂದರೆ ಹೇಗಿರುತ್ತೆ, ಸರ್ಟಿಫೈ ಆಗದೇ ಇದ್ರೆ ಹೇಗಿರುತ್ತೆ? ಸರ್ಟಿಫೈ ಅಂದರೆ ಒಂದು ಸೀಲ್ ಹಾಕಿ ಯಾರಾದರೂ ಒಬ್ಬ
ರೆಸ್ಪಾನ್ಸಿಬಲ್ ಆಫೀಸರ್ ಅವರ ಹೆಸರನ್ನು ಬರೀಬೇಕು, ಸೀಲ್ ಹಾಕಬೇಕು, ಸೀಲ್ ಹಾಕಿ ಕೊಡಬೇಕು. ಅದನ್ನು ಕೊಡೋದಿಲ್ಲ. ಅದು ಇನ್ವೇ ಅದ್ರ ಬಗ್ಗೆ ನಾವು ಮೇಲ್ಮನವಿ ಹಾಕಿದ್ವಿ. ಮೇಲ್ಮನವಿ ಹಾಕಿದ ಮೇಲೆ ಡಾಕ್ಯುಮೆಂಟ್ ಒಂದು ಈ ಎಮ್ ಒ ಯುವನ್ನು ರಿಜೆಕ್ಟ್ ಮಾಡಿದ್ದು ಯಾವಾಗ, ಡಿಸೆಂಬರ್ 1ನೇ ತಾರೀಕು ರಿಪ್ಲೈ ಬಂತು. 8/3 ನಿಮ್ಮ ಹತ್ರ ಇದೆ ಅದು, ಇದು 8/3 ಅಂಡರು ಇದು ನೋಂದಾವಣೆ ಆಗಬೇಕಾಗಿರುವಂಥ ಡಾಕ್ಯುಮೆಂಟ್ ಆದ್ದರಿಂದ ನಿಮಗೆ ಕೊಡುವುದಿಲ್ಲ ಅಂತ. ಡಿಸೆಂಬರಲ್ಲಿ ರಿಜೆಕ್ಟ್ ಆದದ್ದು ಜನವರಿ 6ಕ್ಕೆ ಬೇರೆಯವ್ರ ಹತ್ರ ಅಪ್ಲಿಕೇಶನ್ ಹಾಕ್ಸಿದ್ವಿ. ನಮ್ಮ ಖುರ್ಷಿದ್ ಅಹಮದ್ ಅವ್ರು ಹಾಕಿದ್ರು, ಅವರಿಗೆ ಆ ಡಾಕ್ಯುಮೆಂಟು ರಿಜಿಸ್ಟ್ರೂ ಆಗಿಲ್ಲ. ಅದು ನೋಡಿ ನೀವು, ಬೇಕಿದ್ರೆ ವಿಟ್ನೆಸ್ ಕೂಡ ಸೈನ್ ಆಗಿಲ್ಲ, ಹಾಗೆ ಕೊಟ್ಟಿದ್ದಾರೆ. ಅಲ್ಲ, ನಾವು ಮನೆ ಅಗ್ರಿಮೆಂಟ್ ಕೂಡ ವಿಟ್ನೆಸ್ ಸೈನ್ ಆಗದೆ ಐ ಡೋಂಟ್ ಥಿಂಕ್ ಇಟ್ ಈಸ್ ವ್ಯಾಲಿಡ್. ಈ ಸರ್ಕಾರದ ಅಗ್ರಿಮೆಂಟ್ ಅನ್ನು ಈ ತರ ಕಳಿಸ್ತಾರೆ ಅಂದ್ರೆ ಇದು ಒಂಥರ ಟೇಕನ್ ಫಾರ್ ರೈತರಿಗೆ ಕೊಡುವಂತ ಸಾಲದ ಪತ್ರಗಳು ಕೂಡ ವಿಟ್ನೆಸ್ ಬೇಕಾಗ್ತದೆ. ಎಷ್ಟು ವಿಚಿತ್ರವಾಗಿದೆ. ಅಫ್ಕೋರ್ಸ್ ಇದನ್ನ ನಾನು ಕ್ವೆಶನ್ ಮಾಡ್ತೇನೆ. ಇದು ಒಟ್ಟು ನಾನು ಒಟ್ಟು ಸಮ್ಮರಿ ಹೇಳುವುದಾದ್ರೆ, ಬೇಕಾದ ಡಾಕ್ಯುಮೆಂಟ್ಸ್ ಅನ್ನ ಕೊಡುವುದಕ್ಕೆ ಡಿಲೇ ಮಾಡಿದ್ರು ಹಲವು ಸಾರಿ. ಇನ್ನೊಂದು ಹೇಳ್ತೇನೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನಿಂದ ಒಂದು ಇದು ಕೇಳಿದ್ದೆ ನಾನು, ಯಾಕಂದ್ರೆ ಅಲ್ಲಿ ಸುಮಾರು ಮರಗಳಿತ್ತು. ಆ ಮರಗಳನ್ನು ಕಡಿಯುವುದಕ್ಕೆ ಯಾರಾದರೂ ಆಕ್ಷೇಪ, ಐ ಮೀನ್ ಇದು ಒಂದು ಆಕ್ಷೇಪ ಪತ್ರ ಬರೆದಿದ್ದೇನೆ ಕಡಿಯುವುದಕ್ಕೆ. ಅದನ್ನು ಕುಂದಾಪುರದ ಇದಕ್ಕೆ ಮೈನ್ ಆಫೀಸಿಗೆ ಬರೆದಿದ್ರೆ ಅವರು ಅದನ್ನು ಉಡುಪಿಗೆ ಕಳಿಸಿದ್ದೀವಿ ಅಂತ ಒಂದು ರಿಪ್ಲೈ ಬರೆದಿದ್ದಾರೆ. ಇನ್ನೊಂದು ರಿಪ್ಲೈ ಕೊಟ್ಟರು, ಡಿಸೆಂಬರ್ 14ನೇ ತಾರೀಕು ಇಷ್ಟರವರೆಗೆ ಯಾರೂ ಕೇಳಿಲ್ಲ ಅಂತ. ಡಿಸೆಂಬರ್ 17ಕ್ಕೆ ಕಡಿದಿದ್ದಾರೆ. ಆಮೇಲೆ ಕೆಲವು ಮೀಡಿಯಾದವರೆಲ್ಲ ಇದನ್ನು, ನಾನು ಮೀಡಿಯಾದವ್ರಿಗೆ ಮೊದಲೇ ನನಗೆ ಬಂದಂಗೆ ಕೆಲವರಿಗೆ ಕೊಟ್ಟಿದ್ದೆ. ಅವರು ಗಲಾಟೆ ಮಾಡಿದಾಗ ಅವ್ರೇನು ಹೇಳೋದಂದ್ರೆ, ಡಿಸೆಂಬರ್ 16ಕ್ಕೆ ಸಿರೀಶ್ ಶೆಟ್ಟಿ ಅನ್ನುವರು ಅಪ್ಲೈ ಮಾಡಿದರು, ಆಮೇಲೆ ಡಿಸೆಂಬರ್ 17, 18 ಕಡ್ದಿದ್ದೀವಿ ಅಂತ. ಅಂದರೆ ನನಗೆ ಭಾಳ ಆಶ್ಚರ್ಯ ಆಗುತ್ತೆ, ನಮ್ಮ ಜನಸಾಮಾನ್ಯರದ್ದು ಏನಾದರೂ ಒಂದು ಅಪ್ಲಿಕೇಶನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೋ ಯಾವುದೇ ಡಿಪಾರ್ಟ್ಮೆಂಟಲ್ಲಿದ್ದರೆ ತಿಂಗಳುಗಟ್ಟಲೆ ಮೂವ್ ಆಗೋದಿಲ್ಲ. ಇದು 16ನೇ ತಾರೀಕು ಪರ್ಮಿಷನ್ಗೆ 14ಕ್ಕೆ ಯಾರೂ ಅಪ್ಲೈ ಮಾಡಿಲ್ಲ ಅಂತ ಬಂದಿದೆ. 16ಕ್ಕೆ ಅಪ್ಲೈ ಮಾಡಿದ್ದಾರೆ, 17, 18ಕ್ಕೆ ಕಡ್ದಿದ್ದಾರೆ. ಅಂದರೆ ನಿಜವಾಗ್ಲೂ ನಾನು ನನ್ನ ಆ ಸಭೆಯಲ್ಲೂ ಹೇಳಿದ್ದೆ, ಖಂಡಿತವಾಗಿಯೂ ಈ ಸರ್ಕಾರ ಬಹಳ ಚುರುಕು ಸರ್ಕಾರ. ಇದನ್ನ ನಾನು ಮೋದಿ ಅವರಿಗೆ ರಿಪೋರ್ಟ್ ಮಾಡಬೇಕು ಈ ವಿಷಯದಲ್ಲಿ ಮಾತ್ರ. ಅದೇ ವಿಷಯದಲ್ಲಿ ಏನಂದ್ರೆ, ಮೋದಿ ಅವರಿಗೆ ಹೇಳಬೇಕು, ಇದಕ್ಕೆ ಏನಾದರೂ ಶಹಬಾಸ್ ಗಿರಿ ಕೊಡಿ. ಇಷ್ಟು ಫಾಸ್ಟ್ ಆಗಿ ಮೂವ್ ಆಗುವಂತ ಸರ್ಕಾರವನ್ನ ನಾನು ನೋಡೇ ಇಲ್ಲ ನಿಜವಾಗ್ಲೂ. ಯಾಕಂದ್ರೆ ಬರೀ ಕೆಟ್ಟದ್ದು ಮಾತಾಡಬಾರ್ದು, ಒಳ್ಳೇದು ಹೇಳ್ತಾ ಇದ್ದೇನೆ. ಸೊ ಉದ್ಯಮಿಗಳ ಏನಾದರೂ ಇದು ಇದ್ರೆ ಬಹಳ ಬೇಗ ಸ್ಪಂದಿಸ್ತಾರೆ. ನನ್ನಂಥವ್ರು ನಿಮ್ಮಂಥವ್ರು ಅದು ಏನಾದರೂ ಇದ್ರೆ ಡಿಲೇ ಮಾಡ್ತಾರೆ. ನಮ್ಮ RTI ಅರ್ಜಿ ತಿಂಗಳುಗಟ್ಟಲೇಬೇಕು. ಆದರೆ ಈ ಇದನ್ನ ಏನು ಈ ಇದೇ ಇದೆ, ಡಿಸೆಂಬರ್ 1ಕ್ಕೊಂದು ಮೀಟಿಂಗ್ ಆಗಿದೆ. ಆ ಮೀಟಿಂಗ್ನಲ್ಲಿ ಆದಷ್ಟು ಬೇಗ ಬೇಗ ಸರ್ಕಾರದ ಯೋಜನೆ ಆದದ್ರಿಂದ ಎಲ್ಲ ಇದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ, ಒಂದು ವಾರದೊಳಗೆ ಪರ್ಮಿಷನ್ ಕೊಡಬೇಕು ಅಂತ. ಸೊ ಇದೆಲ್ಲ ನೋಡಿದರೆ ನನಗನ್ನಿಸುವುದು ಇಷ್ಟೇ, ಬಹಳ ತರಾತುರಿಯಲ್ಲಿ ಈ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಈ ಯೋಜನೆ ತರಾತುರಿಯಲ್ಲಿ ಮಾಡುವಂಥ ಇದಲ್ಲ ಇದು. ಒಂದು ಆಸ್ಪತ್ರೆ ಇಲ್ಲಿ ಇಷ್ಟು ಅಪಸ್ವರಗಳಿದೆ, ಈ ಅಪಸ್ವರಗಳನ್ನು ನಿರ್ಲಕ್ಷಿಸಿ ಏನು ಮಾಡ್ತಾ ಇದ್ದಾರೆ. ನಾನು ಇನ್ಫ್ಯಾಕ್ಟ್ ಹೇಳ್ತಾ ಇದ್ದೇನೆ, ಬಹುಶಃ ಇದು ನನ್ನ ಕೊನೆಯ ಟಿವಿ ಶೋ ಈ ವಿಷಯದಲ್ಲಿ. ಇನ್ನು ನಾನು ಬರೀ ಕೋರ್ಟ್ನಲ್ಲಿ ಮಾತಾಡ್ತೇನೆ, ಯಾಕಂದ್ರೆ ಖಂಡಿತವಾಗಿ. ಯಾಕಂದ್ರೆ ನಡುವೆ ಅಲ್ಲ ಈ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. PV ಭಂಡಾರಿ ಅವರಾಗಿರ್ಬೋದು ಅಥವಾ ಯೋಗೀಶ್ ಶೆಟ್ಟರ್ ಅವರಾಗಿರ್ಬೋದು, ಕೇವಲ ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡುವುದು ಅಥವಾ ಮಾಧ್ಯಮಗಳಲ್ಲಿ ಕೂತ್ಕೊಂಡ್ರೆ ಸಾಕಾಗ್ತದ, ಅಥವಾ ನಿಜಕ್ಕೂ ನೀವು ಕೋರ್ಟಲ್ಲಿ ಹೋಗಿ ವಾದ ಮಾಡ್ತೀರಾ ಇಲ್ವಾ ಅನ್ನುವಂಥ ಪ್ರಶ್ನೆ? ಖಂಡಿತವಾಗಿ ಹೇಳ್ತೇನೆ ನಾನು. ಈ ಪ್ರಶ್ನೆಯನ್ನು ನನಗೆ ಸುಮಾರು ನಮ್ಮ ಪತ್ರಕರ್ತ ಮಿತ್ರರು ಕೇಳಿದ್ರು. ಆದರೆ ಕೋರ್ಟಿಗೆ ಹೋಗೋದು ಅಂದರೆ ಆಟ ಅಲ್ಲ, ನೆನಪಿಟ್ಕೊಳ್ಳಿ. ಕೋರ್ಟಿಗೆ ಹೋಗುವಾಗ ಸರಿಯಾದ ಡಾಕ್ಯುಮೆಂಟ್ಸ್ ಹಿಡ್ಕೊಂಡು ಹೋಗಬೇಕು. ಯಾಕಂದರೆ ಹೆಚ್ಚಿನ ಸಂದರ್ಭದಲ್ಲಿ ಕೋರ್ಟಿನಲ್ಲಿ ಯಾರು ಸೋಲೋದು ಅಂದರೆ ಡಾಕ್ಯುಮೆಂಟ್ಸು ಸರಿ ಇಲ್ಲದೆ. ಸೊ ನಾವು ಏನು ನಿರ್ಧಾರ ಮಾಡಿದ್ದೇವೆ, ನಮಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳು ಕೋರ್ಟಿನ, ನಮ್ಮ ಏನು ಲೀಗಲ್ ಟೀಮ್ ಇದೆ, ನಮ್ಮ ಒಂದು 4 ಜನ ಅಡ್ವೊಕೇಟ್ಸ್ ನಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಭಾಳ ಹುರುಪಿನ ಅಡ್ವೊಕೇಟ್ಸು. ಯಾವುದೇ ಒಂದು ಇದು ಇಲ್ಲದೆ, ಏನು ಫೈನಾನ್ಷಿಯಲ್ ಇದನ್ನು ಇದು ಮಾಡದೆ, ಫ್ರ್ಯಾಂಕ್ ಆಗಿ ಹೇಳ್ತೇನೆ, ಈ ಥರದ ಒಂದು ಯೋಜನೆಯನ್ನು ಖಂಡಿತವಾಗಿ ಕ್ವೆಶನ್ ಮಾಡಬೇಕು ಅಂತ ಹೇಳಿ ಸಮಾನ ಮನಸ್ಕ ನಮ್ಮ ರಾಜ್ಯದ ಬಹಳ ಹಾಜಿ ಅಬ್ದುಲ್ಲರವರ ಕುರಿತಾಗಿ ಕನಿಷ್ಠ ಮಾಹಿತಿ ಇದ್ದವನು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಯೋಗೀಶ್ ಶೆಟ್ಟರಲ್ಲಿ. ಸೊ ಈ ವಿಚಾರದ ಕುರಿತಾಗಿ ಅನೇಕ ಸ್ಟಡಿ ಮಾಡಿದವರು ನೀವು. ಸೊ ಇವತ್ತು ಏನು BR ಶೆಟ್ಟಿ ಅವರು ಕರೆದ ಕೂಡಲೇ ಯಾವುದೇ ವಿಥೌಟ್ ಟೆಂಡರ್ ಅನ್ನು ಕರೆಯದೆ ಈ ಒಂದು ಅವರಿಗೆ ವಹಿಸಲಾಯಿತು ಅಥವಾ ಲೀಸನ್ನು ಕೊಡಲಾಯಿತು, ಜನತೆಯ ಮಾತನ್ನು ಕೂಡ ಕೇಳಲಿಲ್ಲ. ಬಟ್ ಇತ ನಡುವೆ ಹಾಜಿ ಅಬ್ದುಲ್ಲರವರು ಏನು ತಿಳಿಸಿದ್ರು, ಅಥವಾ ಈ ಹಾಸ್ಪಿಟಲನ್ನು ಯಾರಿಗೆ ಬೇಕಾದರೂ ನೀಡ್ಬೋದು, ತಾನು ದಾನ ಮಾಡಿದಂಥ ಭೂಮಿಯನ್ನು ಯಾರು ತಮ್ಮ ಇಷ್ಟ ಬಂದ ಹಾಗೆ ಕಟ್ಕೊಳ್ಬೋದು, ಈ ಒಂದು ಆಸ್ಪತ್ರೆಯನ್ನು ಬಿಟ್ಟಾಕಿ
ಅದು ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಕರ್ನಾಟಕ ಸರ್ಕಾರ ಅಸ್ತಿತ್ವಕ್ಕೆ ಬರುವುದಕ್ಕಿಂತಲೂ ಮೊದಲೇ ಮದ್ರಾಸ್ ಗೌರ್ಮೆಂಟ್ ಇದ್ದಾಗ ಕಟ್ಟಿಸಿದಂತಹ ಆಸ್ಪತ್ರೆಯನ್ನ ಇದೀಗ ಇವರು ವಿನಾಕಾರಣ ಯಾವ ರೀತಿಯಾಗಿ ಇದನ್ನ ಮಾಡಿದ್ರು. ಹಾಗಾದ್ರೆ ಹಾಜಿ ಅಬ್ದುಲ್ಲರ್ ಅವರು ಏನು ಬರೆದಿದ್ರು? ಹಾಜಿ ಅಬ್ದುಲ್ಲರ್ ಏನು ಬರ್ದಿದ್ದಾರೆ ಹೇಳಿದರೆ, ತಾನು ಅಂದರೆ ಆಗ ಇವರು ನಡೆಸುವ ಇರುವಾಗಂಥ ತಾಲೂಕು ಬೋರ್ಡ್ ಅಂತ ಹೇಳಿತ್ತು. ತಾಲೂಕು ಬೋರ್ಡ್ ನಂತರ ಅದು ಮದ್ರಾಸ್ ಗೌರ್ಮೆಂಟ್ ಹೇಳಿ ಆಯಿತು. ಮದ್ರಾಸ್ ಗೌರ್ಮೆಂಟ್ ಆದಮೇಲೆ ಅದು ಯಾಕೆ ತಾಲೂಕು ಬೋರ್ಡಲ್ಲಿ ನಡುವಾಗ ಅವರು ಇರುವುದು ಯಾವಾಗ ಮೊದಲನೇ ತಾಲೂಕು ಬೋರ್ಡ್ ಅಧ್ಯಕ್ಷರು ಹೇಳಿದರೆ ಹಾಜಿ ಅಬ್ದುಲ್ರು. ಅದರ ನಂತರ ಬಂದದ್ದು 1936 ಪುರಸಭೆಯಾಗಿದೆ ನಮ್ಮ ಉಡುಪಿ. ಆಗ ತಾಲೂಕು ಬೋರ್ಡಿಂದ ಅವರ ನಂತರವೂ ತಾಲೂಕು ಬೋರ್ಡ್ ಇತ್ತು. ಅದರ ನಂತರ ರಾಮಣ್ಣ ಶೆಟ್ಟಿ ಅಂತವರು ಯಾರ ತಾಲೂಕು ಬೋರ್ಡ್ ಅಧ್ಯಕ್ಷರಿರುವಾಗ ಅಲ್ಲಿಂದ ಮದ್ರಾಸ್ ಸರ್ಕಾರ ಅವರಿಗೆ ಆಫರ್ ಮಾಡಿದಾಗ ಮದ್ರಾಸ್ ಸರ್ಕಾರಿಗೆ ಇವರು ಬಿಟ್ಟುಕೊಟ್ಟರು. ತಾಲೂಕು ಬೋರ್ಡಿಂದ ಮದ್ರಾಸ್ ಸರ್ಕಾರಕ್ಕೆ ಮದ್ರಾಸ್ ಸರ್ಕಾರ ಅಲ್ಲಿಂದ ನಡೆಸಿಕೊಂಡು ಬರಬೇಕು, ತನ್ನ ಭೂಮಿಯನ್ನು ಯಾವ ರೀತಿಯಲ್ಲ ತಲುವ ಕಂಡೀಷನ್ಗೆ ನಾನು ಈಗಾಗಲೇ ಕೆಲವು ಸರ್ತಿ ಹೇಳಿದ್ದೇನೆ, ಆ ಕಂಡೀಷನ್ ಮುಖಾಂತರವೇ ಮಾಡಬೇಕು ಅಂತೇಳಿ ಅವರು ಹೇಳಿದ್ದಾರೆ. ಆದರೂ ಇವರು ನಾವು ಅದರಲ್ಲಿ ಈಗ ಅವರಿಗೆ ಕೊಟ್ಟಿದ್ದೇವೆ, ಯಾರಿಗೆ ನಮ್ಮ ಜಿಲ್ಲಾ ಸರ್ಜನ್ ಅವರಿಗೆ ಕೊಟ್ಟಿದ್ದೇವೆ ಅದರ ಡಾಕ್ಯುಮೆಂಟನ್ನು. ಅದರಲ್ಲೇ ಪರಿಶೀಲಿಸ್ಬೋದಲ್ಲ ಅವರು, ಅದರಲ್ಲಿ ಪರಿಶೀಲಿಸ್ಬೋದು. ಸರ್ಕಾರ ಈಗ ಸರ್ಕಾರ ಇರ್ಬೋದು, ಆಗ ಬ್ರಿಟಿಷ್ ಸರ್ಕಾರ ಇರಲಿ, ನಮ್ಮ ಈಗ ನಾವು ಸ್ವತಂತ್ರರಾದ ಮೇಲೆ ನಾವು ಮಾಡಿದಂಥ ಸಂವಿಧಾನ ಪ್ರಕಾರ ರಚನೆ ಆಗಿರುವಂಥ ಆಗಲಿ, ಆದರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಕೊಟ್ಟದ್ದಲ್ಲ ಅವರು. ಹಾಗಾಗಿ ಇರುವಾಗ ಅವರದ ನಾನು ಒಮ್ಮೆ ಆದರೂ ಪರಿಶೀಲನೆ ಮಾಡಿ ಯಾವ ರೀತಿಯಲ್ಲಿತ್ತು, ಆಸ್ಪತ್ರೆ ಹೇಗೆ ನಡಿಬೇಕು, ಧರ್ಮಾರ್ಥವಾಗಿ ನಡಿಬೇಕು ಅಂತಂದೆಲ್ಲವನ್ನು ಹಾಕಿರುವಾಗ ಯಾಕೆ ಒಂದು ಕನಿಷ್ಠವಾಗಿ ಅದನ್ನು ನೋಡಿ ಅದನ್ನು ಪರಿಶೀಲನೆ ಮಾಡಬಾರದು ಅಂತ ಹೇಳಿದ್ರೆ. ಇದ ನಡುವೆ ಇನ್ನೊರ್ವ ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಕಡಿತಗೊಳ್ತು ಅಂತ ಕಾಣಿಸ್ತದೆ. ಇಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾನೆ, ಈ ಏನು ಒಂದು ಈ ಇದು ಇತ್ತು, ಈಗ ಯೋಗೀಶ್ ಶೇಟ್ ಅವರು ಹೇಳಿದರು, ನಮ್ಮ ಹತ್ರ ಕ್ಲಿಯರ್ ಆಗಿ ಲಭ್ಯವಿರುವ ಒಂದು ಡಾಕ್ಯುಮೆಂಟ್ ಇದೆ. ಆ ಡಾಕ್ಯುಮೆಂಟ್ ಏನು ಹೇಳುತ್ತಂದರೆ, ಈ ಮೆಡ್ರಾಸ್ ಸರ್ಕಾರ ಮತ್ತು ಮೆಡ್ರಾಸ್ ಸರ್ಜನ್ ಜನರಲ್ ಅಂದರೆ ಆಗದ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ತಾಲೂಕು ಬೋರ್ಡ್ ನಡುವೆ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದದಲ್ಲಿ ಎರಡು ರೆಸಲ್ಯೂಷನ್ಗಳನ್ನು ಹೇಳ್ತಾರೆ. ಯೋಗೀಶ್ ಶೇಟ್ ಅವರಿಗೆ ಗೊತ್ತಿದೆ ಅದು ಡೇಟ್ಸು, 22/9/1927, 6/8/1930, ಎರಡು ರೆಸಲ್ಯೂಷನ್ಸ್ ಆಗಿದೆ ಈ ಆಸ್ಪತ್ರೆಯ ಬಗ್ಗೆ. ಅದು ಹಾಜಿ ಅಬ್ದುಲ್ಲಾ ಮತ್ತು ತಾಲೂಕು ಬೋರ್ಡ್ ನಡುವೆ ಆಗಿರುವಂತಹ ರೆಸಲ್ಯೂಷನ್ಸ್. ಈ ರೆಸಲ್ಯೂಷನ್ಸ್ಗಳ ಮುಖಾಂತರ ಇಲ್ಲಿ ಹಾಕಿರುವ ಕಂಡೀಷನ್ಸ್, ಆ ಕಂಡೀಷನ್ಸ್ ಏನಂದ್ರೆ, ಹಾಜಿ ಅಬ್ದುಲ್ಲಾ ಅವರ ಹೆಸರಿನಲ್ಲಿ ಡಿಸ್ಪೆನ್ಸರಿ, ಡಿಸ್ಪೆನ್ಸರಿ ಅಂದ್ರೆ ಆಗಿನ ಕಾಲದಲ್ಲಿ ಔಟ್ ಪೇಷಂಟ್. ತಂದೆಯ ಹೆಸರಿನಲ್ಲಿ ಹೆರಿಗೆ ಆಸ್ಪತ್ರೆ, ಹಾಜಿ ಪುಡಾನ್ ಸಾಹೇಬ್ ಅಂತ ಅವರ ಹೆಸರಿನಲ್ಲಿ ಮಕ್ಕಳ ಆಸ್ಪತ್ರೆ. ಇದು ಹೆಸರು ಶಾಶ್ವತವಾಗಿ ಉಳಿಬೇಕು, ಪರ್ಪೆಚುವಲ್ ಆಗಿ, ಒಂದು ಕಂಡೀಷನ್. ಎರಡನೇ ಕಂಡೀಷನ್ ಹೇಳುತ್ತೆ, ಎಲ್ಲೆಲ್ಲಿ ಈ ಸ್ಥಾನಗಳಿದೆ ಅದನ್ನು ಇಂಪ್ರೂವೈಸ್ ಮಾಡಬಹುದು. ಈ ಕೆಲವು ಸರ್ಕಾರಿ ಅಧಿಕಾರಿಗಳು ಇದನ್ನು ಮಾನ್ಸ್ಟರಸ್ ಡಿಸ್ಟಾರ್ಷನ್ ಅಂತ ಹೇಳ್ತೇವೆ, ಡಿಸ್ಟಾರ್ಷನ್ ಮಾಡ್ತಾ ಇದ್ದಾರೆ. ಏನಂದ್ರೆ ಅವ್ರು ಹೇಳುದೇನಂದ್ರೆ ಅದರಲ್ಲಿ ಉಂಟು, ನಾವು ನೋಡಿದ್ದೇವೆ. ನನಗೆ ಸುಮಾರು 3-4 ಜನ ಸರ್ಕಾರಿ ಅಧಿಕಾರಿಗಳು, ಒಂದು ಎನ್ ಜಿ ಒ ಇವರು ಹೇಳಿದ್ರು, ನಾನು ಅದನ್ನು ಓದಿದ್ದೇವೆ, ವಿಲ್ ಅಂತ ಹೇಳ್ತಾರೆ, ಅವ್ರಿಗೆ ಅದು ವಿಲ್ ಅಲ್ಲ ಅಂತಾನೂ ಗೊತ್ತಿಲ್ಲ. ಏನಂದ್ರೆ ಅದನ್ನು ಡಿಸ್ಟಾರ್ಟ್ ಮಾಡಿ ಅವ್ರು ಹೇಳುದೇನಂದ್ರೆ ಅದರಲ್ಲಿ ಏನಿದೆ ಅಂದ್ರೆ ಯಾರಿಗೆ ಬೇಕಿದ್ರು ಕೊಡಬಹುದು ಅಂತಿದೆ ಅದರಲ್ಲಿ. ಇವರು ಅರ್ಧಂಬರ್ಧ ಏನಾದರೂ ಒಂದು ಓದಿ ಹೇಳೋದು. ನಾನು ಹೇಳೋದು, ಸರ್ಕಾರ ಒಂದು ಸಮಿತಿಯನ್ನು ಮಾಡಿ ಆ ಒಂದು ಇದರ ಎರಡು ಮೊದಲನೇ ಎರಡು ಏನು ಪೇಪರ್ಸ್ ಇದೆ ಅದನ್ನು ತೆಗಿಸ್ಲಿ ಒಂದು. ಯಾಕಂದ್ರೆ ಒಬ್ಬ ಮನುಷ್ಯ ದಾನವನ್ನು ಮಾಡಿದಾಗ ಆ ದಾನದ ಒಂದು ಬೆಲೆಯೇ ಇಲ್ವಾ? ಈಗ ಯೋಚನೆ ಮಾಡಿ. ಈಗ ನಾನು ಒಂದು ಹೇಳ್ತೇನೆ, ನಾನು ಬಿ ಆರ್ ಶೆಟ್ಟರಿಗೆ ವಿರೋಧ ಇಲ್ಲ, ಅವ್ರ ಪಾಪ ಅವರು ಆಸ್ಪತ್ರೆ ಕಟ್ಟಬೇಕು, ಒಳ್ಳೆಯ ಯೋಚನೆ. ಆದರೆ ನಾಳೆ ಇವರಿಗೂ ಇದೇ ರೀತಿ ಮಾಡ್ಬೋದು ಇವರು. ಎಸ್ ಎಸ್ ಖಂಡಿತ. ಪಿ ಬಂಡ ಇನ್ನೊರು ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ಕಾರ. ನಮಸ್ತೆ, ಹೇಳಿ. ಅಜ್ಮಲ್ ಅಸದಿ ಬ್ರಹ್ಮಾವರದಿಂದ ಸರ್. ಹೇಳಿ ಹೇಳಿ ಹೇಳಿ. ಡಾಕ್ಟರ್ ಪಿ ಭಂಡಾರಿ ಅವರಿಗೆ ಮತ್ತು ಯೋಗೀಶ್ ಶೆಟ್ಟರಿಗೂ ನಮಸ್ಕಾರ. ಇವರು ಮಾಡುವಂತ ಹೋರಾಟಕ್ಕೂ ನಮ್ಮ ಬೆಂಬಲ ಇದೆ. ಆದ್ರೆ ಹೋರಾಟ ಎಲ್ಲಿ ತನಕ ಬಂದ ಅಂತ ನಮ್ಗೆ ಸ್ವಲ್ಪ ಅವರು ಹೇಳಿದ್ರೆ ಒಳ್ಳೆಯಿತ್ತು. ಮತ್ತೊಂದು, ಈಗ ಹೋರಾಟ ಮಾಡ್ತಿದ್ದಾರಲ್ಲ ಸರ್, ನಾವು ಅವರ ಪರವಾಗಿದ್ದು, ಆದ್ರೆ ಸರ್ಕಾರ ಇವ್ರಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಉಂಟು? ತನ್ನ ಕೆಲಸ ಮಾಡ್ತಾ ಉಂಟಲ್ಲ, ಅದನ್ನ ನೋಡಿ ಸ್ವಲ್ಪ ಬೇಜಾರಾಗ್ತದೆ. ಅಂದ್ರೆ ಬೇಡ ಆದಂತ ಪ್ರಾಜೆಕ್ಟ್ ಅನ್ನು ಇವರು ಹೇಳ್ತಿದ್ದಾರೆ, ಅಷ್ಟು ಅರ್ಜೆಂಟ್ ಇಲ್ಲ, ಫಲವಂತವಾಗಿ ಅದನ್ನು ಆದಷ್ಟು ಮಾಡೋ ತರ ತರದಲ್ಲಿದ್ದಾರೆ ಅಲ್ಲ. ಅದರಿಂದ ನಮ್ ಭಂಡಾರಿ ಅವ್ರು ಮತ್ತೆ ಯೋಗೀಶ್ ಶೆಟ್ಟರವರು ಸ್ವಲ್ಪ ಇನ್ನೂ ಸ್ವಲ್ಪ ಪ್ರಬಲರಾಗಿ ಹೋರಾಟ ಮಾಡಿ ಇಲ್ಲಿ ನಡೆಯುವಂತ ಕೆಲಸವನ್ನೇ ಸ್ಟಾಪ್ ಮಾಡಿದ್ರೆ ಒಳ್ಳೇದು. ಡಾಕ್ಯುಮೆಂಟೇಶನ್ ಖಂಡಿತವಾಗಿ. ತಮ್ಮ ಮಾತುಗಳಿಗೆ ಯೋಗೀಶ್ ಶೆಟ್ಟರವರೇ ಉತ್ತರವನ್ನು ನೀಡ್ತಾರೆ. ಸರ್ ನಮಸ್ತೆ, ನೀವು ಹೇಳಿದಕ್ಕೆ ನನಗೆ ತುಂಬ ಖುಷಿ ಆಯಿತು. ಯಾಕೆ ಹೇಳಿದ್ರೆ, ಈಗ ಪ್ರಸ್ತುತ ಆ ಡಾಕ್ಯುಮೆಂಟ್ ಏನು ಕಾಣ್ತದೆ ಹೇಳಿದರೆ ಸರ್ಕಾರ ಅಂತ ಹೇಳಿ ಕಾಣ್ತಾ ಉಂಟು. ಹಾಗಾಗಿ ನಾವು ಕ್ವಶನ್ ಮಾಡಲಿಕ್ಕಿಲ್ಲ, ನಾವು ಏನು ಮಾಡಬೇಕು ಅಂತ ಹೇಳಿದರೆ ಈಗ ಈ ಡಾಕ್ಯುಮೆಂಟ್ಗಳು ಏನುಂಟು ಅದನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ.
ಹಾಗಾಗಿ ಇರುವಾಗ ನಾವು ಕೆಲವು ವಿಷಯಗಳನ್ನು ಮಾಧ್ಯಮದಲ್ಲಿ ಕೆಲವು ಹೇಳಲಿಕ್ಕೆ ಆಗುದಿಲ್ಲ, ಎಲ್ಲವನ್ನು ನಾವು ಇಲ್ಲಿ ಹೇಳಿಬಿಟ್ರೆ ಕೆಲವು ಅದನ್ನೇ ನಾವು ಹಿಡ್ಕೊಂಡು ಅವರು ಬೇರೆ ಕೋರ್ಟ್ ಅಲ್ಲಿ ಬೇರೆ ವಾದ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ನಾವು ಜನರ ಪರವಾಗಿ ಇದ್ದೇವೆ, ಯಾವ ರೀತಿಯಲ್ಲಿ ಹೇಳಿದ್ರೆ ಅದು ನಾನು ಹೇಳಲಿಕ್ಕೆ ಕಷ್ಟ ಆಗ್ತದೆ. ನೀವು ಕೊಡುವ ಬೆಂಬಲಕ್ಕೆ ನಾವು ಖಂಡಿತ ಋಣಿಯಾಗಿದ್ದೇವೆ, ಆದ್ರೆ ಕೆಲವು ವಿಷಯ ಹೇಳಲಿಕ್ಕಿಲ್ಲ. ನೀವು ಹೇಳಿದ್ರೆ ಈಗ ಕೆಲವು ಬಿಲ್ಡಿಂಗ್ ಅವರು ಕಟ್ತಾ ಇದ್ದಾರೆ ಫೋರ್ಸೆಬಲ್ ಇರ್ಲಿ, ಈಗ ಭೂಮಿಯನ್ನು ತಗೊಂಡು ಹೋಗ್ಲಿಕ್ಕೆ ಆಗ್ತದೆ ಅವರಿಗೆ? ಈಗ ಆ ಭೂಮಿಯನ್ನು ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಒಂದು ಅವ್ರು ಕಟ್ಟಿದ ಮೇಲೆ ಬಿಲ್ಡಿಂಗ್ ಅನ್ನು ತಗೊಂಡ್ಲಿಕ್ಕೆ ಹೋಗ್ಲಿ ಆಗ್ತದ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಕೊಟ್ಟ ಭೂಮಿ ಅವ್ರು ಏನು ಮಾಡಿದ್ದಾರೆ ಆ ಪ್ರಸ್ತುತ ಅದು ಅಲ್ಲೇ ಇರ್ತದೆ. ವಿನ ನಾವು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡುದು ಅಂತ ಹೇಳಿದ್ರೆ ನಮ್ಗೆ ಆ ಎರಡು ಡಾಕ್ಯುಮೆಂಟ್ಗಳ ಮೇಲೆ, ಯಾರು ಹಾಜಿ ಅಬ್ದುಲ್ಲರು ಯಾವಾಗ ತಾಲೂಕು ಬೋರ್ಡ್ ಇರುವಾಗ ಮಾಡಿದ್ದಾರೆ ಅದ ಮೇಲೆ ನಾವು ಕೋರ್ಟ್ ಅಲ್ಲಿ ಇಟ್ಟು ಚಾಲೆಂಜ್ ಮಾಡಬೇಕು ವಿನಃ. ಈಗ ಏನು ಪ್ರಸ್ತುತ ಉಂಟು ನಮ್ಮ ಹತ್ರ ಅದು ಏನು ಹೇಳ್ತದೆ ಹೇಳಿದ್ರೆ, ಖಾಲಿ ಸರ್ಕಾರಕ್ಕೆ ನಾನು ಕೊಟ್ಟಿದ್ದೇನೆ, ಕಂಡೀಷನ್ ಏನುಂಟು ಆ ಕಂಡೀಷನ್ ಮಾತ್ರ ಹೇಳ್ತದೆ. ಅವರ ಭೂಮಿ ಹೇಳುವ ಬಗ್ಗೆ ನಾವು ಎರಡು ಆ ಡಾಕ್ಯುಮೆಂಟ್ ಮೇಲೆ ನಾವೀಗ ವಾದ ಮಾಡ್ಲಿಕ್ಕಿರುವಂಥದ್ದು, ಯಾರು ಹಾಜಿ ಅಬ್ದುಲ್ಲರ್ ಯಾವ್ದು 22/9/27 ಮತ್ತು 6/8/1930 ಆ ಎರಡು ಡಾಕ್ಯುಮೆಂಟ್ ಮೇಲೆ ನಾವು ಅವರ ಮೇಲೆ ಕೋರ್ಟ್ ಅಲ್ಲಿ ಮಾಡ್ಲಿಕ್ಕಿರುವ ವಾದ. ಹಾಗಾಗಿ ಕೆಲವು ಕಾನೂನಿನ ತೊಡಕುಂಟು. ಇವರು ಹೇಳಿದಾಗ ಪಿ ಬಂಡೇರು ಕೆಲವು ಒಂದು 5-6 ನಮ್ಮ ವಕೀಲರ ಹತ್ರ ನಾವು ಕನ್ಸರ್ನ್ ಮಾಡ್ತಾ ಇದ್ದೇವೆ. ಆಗ ಈಗ ಇರುವಾಗ ನಾವು ಕೆಲವು ವಿಷಯವನ್ನು ಮಾಧ್ಯಮದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ, ಆದ್ರೆ ಇದೆಲ್ಲ ಜನರ ಪರವಾಗಿ ನಾನು ಇನ್ನೊಂದು ಹೇಳ್ತೇನೆ. ಇಲ್ಲಿ ಇದನ್ನ ನಿಲ್ಲಿಸಬೇಕು ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಇಲ್ಲ. ಮತ್ತೆ ನನಗೆ ಬಲವಾದ ನಂಬಿಕೆ ಇರೋದು ಒಂದು ಧರ್ಮ ಯುದ್ಧ. ಇಲ್ಲಿ ನಾವು ಯಾವುದೇ ಅನ್ಯಾಯದ ದಾರಿ ಹಿಡಿದಿಲ್ಲ, ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಯಾಕೆ ಗೆಲ್ತೇನೆ ಅಂತ ಹೇಳ್ತಾ ಇದ್ದೇನೆ ಅಂದರೆ ನನಗೆ ಯಾವುದೇ ಇಲ್ಲಿ ಸೆಲ್ಫಿಶ್ ಇಂಟ್ರೆಸ್ಟ್ ಇಲ್ಲ. ನಾನು ಏನು ಮಾಡ್ತಾ ಇದ್ದೇನೆ, ಜನಸಾಮಾನ್ಯರಿಗೆ ಒಳ್ಳೆಯದಾಗಲಿ ಅನ್ನುವ ದೃಷ್ಟಿಯಿಂದ. ಮತ್ತು ಸರ್ಕಾರಗಳು ಈ ರೀತಿಯಾಗಿ ಬಾಯಿಗೆ ಬಂದಂತೆ ಹಲವು ನಮ್ಮ ಉಡುಪಿಯಲ್ಲಿ ನಾನು ನೋಡಿ ನೋಡಿ ಎಷ್ಟೊಂದು ಇದಾಯಿತು. ಸೊ ಇವನ್ನ ನೋಡಿ ನಾನೊಂದು ನಿರ್ಧಾರಕ್ಕೆ ಬಂದೆ, ಏನಂದರೆ ಈ ವಿಷಯದಲ್ಲಿ ಕಾನೂನಿನ ಸಮರವನ್ನು ಮಾಡಬೇಕು ಅಂತ. ಕಾನೂನಿನ ಸಮರ ಅನ್ನುವಾಗ ರಸ್ತೆಯಲ್ಲಿ ನಿಂತು, ಯಾಕಂದರೆ ನಮ್ಮ ರಮೇಶ್ ಕುಮಾರ್ ಅವರು ಭಾಳ ಒಳ್ಳೆ ನಮಗೆ ಅಡ್ವೈಸ್ ಅನ್ನು ಕೊಟ್ಟಿದ್ದಾರೆ, ಭಾಳ ಹೆಸರಾಂತ ರಾಜಕಾರಣಿ, ಒಳ್ಳೆ ಮಂತ್ರಿಗಳು ಅಂತ ಹೆಸರು ಪಡೆದವರು. ಮುತ್ಸದ್ದಿ ಏನಂದರೆ ನೀವು ರಸ್ತೆಯಲ್ಲಿ ನಿಂತುಕೊಂಡು ಜಗಳ ಮಾಡುವವರಿಗೆ ನಾನು ಕೇರ್ ಮಾಡುವುದಿಲ್ಲ ಅಂತ. ಬಹುಶಃ ಚುನಾವಣೆಗೆ ಮಾತ್ರ ರಸ್ತೆಯಲ್ಲಿ ಬರೋದು ಇವರು, ಬೇರೆ ಟೈಮ್ನಲ್ಲೆಲ್ಲ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಈ ಥರ ಜಬರ್ದಸ್ತು ಮಾಡಿ ನಾವು ನಮ್ಮ ಡೆಲಿಗೇಷನ್ ಹೋಗಿ ಅವರನ್ನು ಮೀಟ್ ಮಾಡಿದರೆ ಮಾತಾಡಲಿಕ್ಕೆ ಸುತ್ತ ಬಿಡಲಿಲ್ಲ. ದೊಡ್ಡ ಹಿಟ್ಲರ್ ಥರ ಮಾಡಿದರು. ಇರಲಿ, ಅದು ಬೇರೆ ಮಾತು. ಸೊ ಅವ್ರು ಏನು ಕಿವಿ ಮಾತು ಕೊಟ್ಟಿದ್ದಾರೆ ಅದೇ ರೀತಿ ಮಾಡ್ತೇವೆ, ಕಾನೂನಿನ ಸಮರವನ್ನೇ ಮಾಡ್ತೇವೆ. ಈ ಕಾನೂನಿನ ಸಮರದಲ್ಲಿ ಏನು ತೊಡಕುಗಳು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಹೋಗಿ ಅಲ್ಲಿ ನಿಂತ್ಕೊಂಡು ಮಲಗಿ ಎಲ್ಲ ಧರಣಿಯನ್ನು ಮಾಡಲಿಕ್ಕಾಗಲ್ಲ. ಧರಣಿ ಏನು, ನಾವು ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ದೇವೆ. ಎರಡು ಧರಣಿಗಳಾಯಿತು, ಮೂರನೇದಾಗಲೇ ರೆಡಿ ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ಅದರ ಬಗ್ಗೆ ಪ್ಲ್ಯಾನನ್ನು ಬಿಡುಗಡೆ ಮಾಡ್ತೇವೆ. ಜಿಲ್ಲೆಯ ಹೆಚ್ಚಿನ ಊರುಗಳಿಂದ ಜನರ ಒಂದು ಇದನ್ನು ಕೂಗನ್ನು ಕೇಳಿಸುವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಇಟ್ಕೊಂಡಿದ್ದೇವೆ. ಸೊ ಎರಡು ರೀತಿಯಲ್ಲಿ ನಾವು ಇದನ್ನು ಫೈಟ್ ಮಾಡ್ತೇವೆ, ಒಂದು ಅಜಿಟೇಷನ್ನು, ಎರಡನೇದು ಲಿಟಿಗೇಷನ್. ಸೊ ಅಜಿಟೇಷನ್ನು 6 ಒಂದು ಇದು ಮಾಡಿದ್ವಿ, ಅದು ಸಕ್ಸಸ್ಸೇ. ಯಾಕಂದರೆ ಎರಡೇ ದಿನದಲ್ಲಿ ಕೊಡದೇ ಇದ್ದಂಥ ಎಂ ಒ ಯು ರಿಜಿಸ್ಟರ್ ಮಾಡಲ್ಲ, ಮಾಡದೆ ಕೊಡುವುದಿಲ್ಲ ಅಂತ ಹೇಳಿದವರು ರಿಜಿಸ್ಟರ್ ಮಾಡದೇನೆ ಕೊಟ್ಟರು. ಇದಕ್ಕಿಂತ ಪ್ರಜಾಪ್ರಭುತ್ವಕ್ಕೆ ವಿಜಯ ಇಲ್ಲ. ನಾವಾಗಲೇ ಒಂದು ಸ್ಟೆಪ್ ಗೆದ್ದಿದ್ದೇವೆ, ಇದರಲ್ಲಿ ಯಾವ ಇದು ಬೇಡ. ಇನ್ನು ಎರಡನೇ ಸ್ಟೆಪ್ಪು ಕಾನೂನಿನ ಇದ್ರ ಪ್ರಕಾರ ಏನು ನಮಗೆ ಡಾಕ್ಯುಮೆಂಟ್ಸು, ಇನ್ನೂ ಒಂದು ಎರಡು ಡಾಕ್ಯುಮೆಂಟ್ಸ್ ನಮ್ಮ ವಕೀಲರು ಹೇಳಿದ್ದಾರೆ. ಎಂ ಒ ಯು ಕೂಡ ಸರ್ಟಿಫೈಡ್ ತೊಗೊಳ್ಬೇಕು, ಸರ್ಟಿಫೈಡ್ ಅವರು ಕೊಡಲಿಲ್ಲ ಅಂದರೆ ಕೋರ್ಟಿಂದ ತಗೊಳ್ತೇವೆ. ಸೊ ಅದು ಒಂದು ಸ್ಟೆಪ್ಪು. ಎರಡನೇ ಸ್ಟೆಪ್ಪು ಈ ಒಂದು ಇದು ಏನಿದೆ, ಜನಸಾಮಾನ್ಯರಿಗೆ ಅವೇರ್ನೆಸ್. ಅವೇರ್ನೆಸ್ ನೋಡಿ, ಮೊದಲು ಕಮ್ಯುನಿಸ್ಟ್ ಪಕ್ಷದವರು ಮಾಡಿದ ಒಂದು ಇದರಲ್ಲಿ ನಾನೇನು ಕಮ್ಯುನಿಸ್ಟ್ ನಾನು ಒಂದು ಹೇಳ್ತೇನೆ, ಇದರಲ್ಲಿ ಯಾವುದೇ ನನ್ನ ರಾಜಕೀಯ ಹಿತಾಸಕ್ತಿ ಇಲ್ಲ. ಖಂಡಿತವಾಗಿ ಪ್ರಶ್ನೆಗಳು ಕೂಡ ಬರ್ತಾ ಇವೆ. ಇವತ್ತು ಸುಮ್ಮನೆ ಯಾರು ಕೂಡ ಲಾಭ ಇಲ್ಲದೆ ಮಾಡ್ತಾ ಇಲ್ಲ, ಇವರು ಬಿಜೆಪಿಯಿಂದ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲದೆ ಇದ್ರೆ ಬೇರೆಯವರಿಂದ ಹಣವನ್ನು ಪಡ್ಕೊಂಡಿದ್ದಾರೆ ಅನ್ನುವಂತ ಮಾತುಗಳು. ಅಲ್ಲ, ನಮ್ಗೆ ಬಂದಿರೋದು ಒಂದು ಅದಲ್ಲ, ಈಗ ಹೆಚ್ಚಿನಾಗಿ ಬಂದ ಅಂತ ಹೇಳಿದ್ರೆ ಖಾಸಗಿ ಆಸ್ಪತ್ರೆಗಳನ್ನೆಲ್ಲ ನಮ್ಮನ್ನು ಎತ್ತಿಕಟ್ಟಿ ಮಾಡ್ತಾ ಉಂಟು. ಯಾಕೆ ಹೇಳಿದ್ರೆ ಅದು ಬಂದ ಕೂಡಲೇ ಇವರಿಗೆ ಲಾಭ ಹೋಗ್ತದೆ ಹೇಳುವುದಕ್ಕೋಸ್ಕರ ಖಾಸಗಿ ಆಸ್ಪತ್ರೆ. ನಮ್ಗೆ ಪಿ ವಿ ಭಂಡಾರಿ ಬಿಟ್ಟರೆ ನನ್ನ ಮಟ್ಟಿಗೆ ಹೇಳಿದ್ರೆ ಪಿ ವಿ ಭಂಡಾರಿ ಬಿಟ್ಟರೆ ಬೇರೆ ಡಾಕ್ಟರ್ ಗೊತ್ತಿಲ್ಲ. ನಮ್ಗೆ ಏನಾದರೂ ಕಾಯಿಲೆ ಸಣ್ಣ ಪುಟ್ಟ ಬಂದ ಕೆಲವು ಡಾಕ್ಟರ್ ಹತ್ರ ನಾವು ಹೋಗ್ತೇವೇನೋ, ಯಾವುದೇ ಖಾಸಗಿ ವ್ಯಕ್ತಿಗಳು ಗೊತ್ತಿಲ್ಲ. ಖಂಡಿತವಾಗಿಯೂ ಚರ್ಚೆಯನ್ನು ಮುಂದುವರಿಸ್ತೇವೆ. ಇದು ಕೇವಲ ಚರ್ಚೆ ಅಲ್ಲ, ಬದಲಿಗೆ ಇವತ್ತು ಹೆಚ್ಚಿನ ಜನತೆಗೆ ಮಾಹಿತಿ ಇಲ್ಲ. ಸೊ ಯಾಕೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಥವಾ ಯಾವ ವಿಚಾರವನ್ನು ಇಟ್ಟುಕೊಂಡು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಈ ಮಾಹಿತಿಗಳನ್ನು ನೀಡ್ತಾ ಇದ್ದೇವೆ. ಹಾಜಿ ಅಬ್ದುಲ್ಲಾ ಅಂತ ಹೇಳಿದರೆ ಯಾರು, ಅಂತಹ ಧೀಮಂತ ವ್ಯಕ್ತಿ ದಾನವಾಗಿ ನೀಡಿದ ಭೂಮಿಯನ್ನು ಯಾವ ಅಧಿಕಾರದ ಮೇಲೆ ಸರ್ಕಾರ ಬೇರೆಯವರಿಗೆ ವಹಿಸಿಕೊಡ್ತದೆ? ಅನೇಕ ಪ್ರಶ್ನೆಗಳಿವೆ. ಇಲ್ಲಿ ಲೀಸ್ ಅಂತ ಹೇಳ್ತಾ ಇದೆ, ಕೇವಲ ಲೀಸಿಗೆ ಕೊಡ್ತಾರೆ ಅಥವಾ ಇದು ಸಂಪೂರ್ಣವಾಗಿ ಪ್ರೈವೇಟೈಸೇಷನ್ ಆಗ್ತದ? ಈ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ಪಡ್ಕೊಳ್ತೇವೆ. ಅದೇ ರೀತಿಯಾಗಿ ಡಾಕ್ಯುಮೆಂಟ್ಗಳನ್ನು ಈ ಒಂದು ದೃಢೀಕರಿಸದೆ, ಯಾವುದೇ ವಿಟ್ನೆಸ್ ಇಲ್ಲದೆ
ಸಹಿ ಹಾಕಿದಂತ ಯಾವುದೇ ಸಹಿ ಇಲ್ಲದೆ ನಿಮ್ಮ ಎದುರಿಗೆ ಏನು ಈ ಒಂದು ಡಾಕ್ಯುಮೆಂಟ್ಗಳನ್ನು ನೀಡಿದ್ದಾರೆ ಅದನ್ನು ಕೂಡ ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಆ ಚರ್ಚೆ ಮುಂದುವರಿಯುತ್ತದೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಕರೆಂಟ್ ಅಫೈರ್ಸ್ ಖಾಸಗಿ ಭಾಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಡವರು ಸರ್ಕಾರವನ್ನು ಅರಿಸಿ ಬಂದರೆ, ಇನ್ನು ಮುಂದೆ ಉಡುಪಿಯಲ್ಲಿ ಬಡವರು ಸರ್ಕಾರವನ್ನು ಅರಿಸಿ ಬಂದರೆ, ನನ್ನ ಹತ್ರ ದುಡ್ಡಿಲ್ಲ ನನಗೆ ಸಹಾಯವನ್ನು ಮಾಡಿ ಅಂತ ಬಂದರೆ ಬಹಳ ವಿಷಾದನೀಯ ಸಂಗತಿ, ನಿಮ್ಮನ್ನು ವಾಪಸ್ ಬರಿಗೈಲಿ ವಾಪಸ್ ಕಳಿಸಬೇಕಾಗ್ತದೆ. ಬಿಪಿಎಲ್ ಕಾರ್ಡುದಾರರಿಗೆ ಮಾತ್ರ, ನಿಮ್ಮ ಹತ್ರ ಯಾವುದು ಕಾರ್ಡ್ ಇಲ್ಲ ಅಥವಾ ಹಠತ್ತಾಗಿ ನೀವು APL ಕಾರ್ಡಲ್ಲಿ ಇದ್ದವರು ನಿಮಗೆ ಲಾಸ್ ಆಯಿತು, ನಿಮಗೆ ಇಲ್ಲಿ ಚಿಕಿತ್ಸೆ ಸಿಗುವುದಿಲ್ಲ, ನೀವು ಪೇ ಮಾಡಬೇಕಾಗ್ತದೆ. ಸೊ ಇದೇ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸ್ತೇವೆ. ಸೊ ಬಹುಶಃ ಇಲ್ಲಿ ಗಮನಿಸಿದಾಗ ಇವತ್ತು ಏನು ಕೂಸಮ್ಮ ಶಂಭು ಶೆಟ್ಟಿ ಹಾಜಿ ಅಬ್ದುಲ್ ಆಸ್ಪತ್ರೆ ಅಂತ ಇಡ್ತಾ ಇದ್ದಾರೆ, ಅದ್ರ ಬದಲಿಗೆ ಸರ್ಕಾರಿ ಖಾಸಗಿ ಕೂಸಮ್ಮ ಶಂಭು ಶೆಟ್ಟಿ ಅಂತ ಇಟ್ಟರೆ ಒಂಚೂರು ಒಳ್ಳೇದಾಗ್ತದೇನೋ ಅಂತ. ಇದರ ನಡುವೆ ಡಾಕ್ಯುಮೆಂಟಲ್ಲಿ ಇನ್ನೊಂದು ಅಂಶವನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಗೆ 3.88 ಎಕರೆ ವಿಸ್ತೀರ್ಣದ ಜಮೀನನ್ನು 30 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ನೀಡಲು ಅಗತ್ಯವಿದ್ದಲ್ಲಿ ಮತ್ತೆ 30 ವರ್ಷಗಳ ಅವಧಿಗೆ ಮುಂದುವರಿಸಲಾಗುವುದು. ಸೊ ಹಾಗಾದ್ರೆ ಇದು 60 ವರ್ಷಗಳ ಕಾಲವೂ ಕೂಡ ಇವರು ಅವರಿಗೆ ಲೀಸಿಗೆ ಕೊಟ್ರೆ 61ನೇ ವರ್ಷದಿಂದ ಇದು ಸರ್ಕಾರಿ ಆಸ್ಪತ್ರೆ ಅನ್ನೋದು ನೆನಪೇ ಹೋಗ್ತದೆ ಜನರಿಗೆ, ಅಂತ ಒಂದು ದುಸ್ಥಿತಿಯಲ್ಲಿ ಇದ್ದೇವೆ. ಅಲ್ಲ 30 ಬೇಡ, 1 ವರ್ಷದಲ್ಲೇ ನೆನಪು ಹೋಗ್ತದೆ ಈಗ ಜನರಿಗೆ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ 1 ವರ್ಷದ ನಂತರ ಆಯ್ತು, ಈಗ BR ಶೆಟ್ಟಿ ಅವರು ಬದುಕಿದ್ದಾರೆ ಎನ್ನ ಇದ್ದಾರೆ, ನಾಳೆ ಏನು ಯಾರ್ದು ನಾವು ನಮ್ಮ ಬದುಕು ಶಾಶ್ವತ ಅಲ್ಲ. ಇರಿ, ಅವರಿಲ್ಲದಿದ್ರೆ ಅವರ ಮಗನೇ ಬಂದರು, ನಾಳೆ ಅವನೇನು ಮಾಡ್ತಾನೆ, ನನ್ನದೇ ಅಂತೇಳಿ ಆಸ್ತಿ ಹೊಡ್ತಾನೆ, ಕೋರ್ಟ್ ಕೇಸ್ ಹಾಕಿ ಏನಾಗಿ 60 ವರ್ಷ ಅಲ್ಲ, ಇನ್ನು 120 ವರ್ಷ ಹೋದರೂ ಅದು ಮುಗಿಯುವುದಿಲ್ಲ, ಅವರದ್ದೇ ಆಸ್ತಿ ಆಗಿರ್ತದೆ. ಆಗ ಈಗ ಕಡಿಮೆ ಹೇಳಿದ್ರೆ ಒಂದು ಆಸ್ಪತ್ರೆಗೆ ಅವರೇನು ತೋರಿಸಿದ್ರೆ 14.5 ಕೋಟಿ ಹೇಳಿ, ಅದು ಬಿಲ್ಡಿಂಗ್ದು ಸ್ಟ್ರಕ್ಚರ್ದು ಇರ್ಬೋದು, ಆದರೆ ಅಲ್ಲಿ ಹಾಕುವ ಇಕ್ವಿಪ್ಮೆಂಟ್ ಅದಕ್ಕೆಲ್ಲ 1000 ಕೋಟಿ ಇರ್ಬೋದು. ನನಗೆ ಬರುವ ಮಾಹಿತಿ ಪ್ರಕಾರ ಸಾಧಾರಣ 1200 ಕೋಟಿ ರೂಪಾಯಿ ಅವರು ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ, ಎರಡೂ ಕಡೆ 200 ಮತ್ತೆ 400 ಬೆಡ್ ಆಯ್ತು ಒಟ್ಟಿಗೆ. ಹಾಗಾದ್ರೆ ಆ 600 ಬೆಡ್ಗೆ 100 ಕೋಟಿಯಲ್ಲಿ ಇಷ್ಟೆಲ್ಲ ಕಟ್ಟಲಿಕ್ಕೆ ಖಂಡಿತ ಅಲ್ಲ ಇಲ್ಲ. ಒಂದು ಬಿಲ್ಡಿಂಗಿಗೆ ನನ್ನ ಅಂದಾಜು ಸಾಧಾರಣ ಒಂದು 50-60 ಕೋಟಿ ಆಗ್ಬೋದು, ಬಾಕಿ ಇಕ್ವಿಪ್ಮೆಂಟ್ ಬೇಡ. ಒಂದೊಂದು ಇಕ್ವಿಪ್ಮೆಂಟ್ಗೆ ಎಷ್ಟುಂಟು ಅವರು ಹೇಳುವಂಥ ಆ 600 ಬೆಡ್ ಆಸ್ಪತ್ರೆ ಹೇಳಿದೆ, ಡಾಕ್ಟ್ರಿಗೆ ಗೊತ್ತಿರ್ಬೋದು, ಒಂದೊಂದು ಇಕ್ವಿಪ್ಮೆಂಟ್ಗೆ ಎಷ್ಟುಂಟು, ಕೋಟ್ಯಾನುಗಟ್ಟಲೆ ಹಣ ಉಂಟು. ನನ್ನ ಮಲ್ಟಿ ಸ್ಪೆಷಾಲಿಟಿಸ್ಟ್ ಆಸ್ಪತ್ರೆ ಹೇಳುವಾಗ ಈಗ ಮಣಿಪಾಲಕ್ಕಿಂತ ಬೀಟ್ ಮಾಡಿದಾಗಾಯಿತು ಇವರು ಹೇಳುವ ಇದರಲ್ಲಿ. ನನ್ನ ಅಂದಾಜು 1200 ಕೋಟಿ ಹಾಕ್ತಾರೆ. ಅವರ ಎಲ್ಲ ಫುಡ್ ಯಾವುದು ಫಂಡ್ ಉಂಟು ಅಲ್ಲಿಂದ ಬಂದದ್ದು ಎಲ್ಲ ಒಂದೇ ಕಡೆ ದಾರೆ ಇರಿತದ ಅಂತ, ಯಾಕಂದರೆ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಉಂಟದು ಎಲ್ಲದಕ್ಕೂ, ಪ್ರತಿಯೊಂದು ಬಸ್ ನಿಲ್ಲಿಕ್ಕೆ, ರಿಕ್ಷಾ ಸ್ಟ್ಯಾಂಡ್ಗೆ, ಎಂತ ಬೇಕು ಎಲ್ಲದಕ್ಕೂ ಕರೆಕ್ಟ್ ಇರುವಂಥ ಆ ಪ್ಲೇಸ್ ಅದು, ಅಂದರೆ ಹಾರ್ಟ್ ಆಫ್ ದಿ ಸಿಟಿ. ಅದರಲ್ಲೂ ನಗರಸಭೆ ಹತ್ರ ಉಂಟು, ಎಲ್ಲವೂ ಹತ್ರ ಉಂಟು. ಅಷ್ಟು ಇರುವಾಗ ಇವರು ಅದನ್ನೇ ಯಾಕೆ ಚಾಯ್ಸ್ ಮಾಡಿದರು? ಅಷ್ಟು ಜನರ ವಿರೋಧ ಉಂಟು. ಇದ ನಡುವೆ ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಸೊ ಈಗಾಗಲೇ ನಾವು ನಿಮ್ಗೆ ಏನ್ ಹೇಳಿದ್ವಿ, ವಿತೌಟ್ ವಿಟ್ನೆಸ್ ಡಾಕ್ಯುಮೆಂಟ್ ಗಳನ್ನ ಇವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು RTI ಅಂಡರ್ ಅಲ್ಲಿ ಯಾವ ಡಾಕ್ಯುಮೆಂಟ್ ಗಳನ್ನು ತೆಗೆದಿದೆ ಅದಕ್ಕೆ ವಿಟ್ನೆಸ್ ಇಲ್ಲ. ಸಾಧಾರಣ ಒಂದು ಸಾಲವನ್ನು ಕೊಡುವಾಗ ಸಹ ವಿಟ್ನೆಸ್ ಅನ್ನು ಪಡೆದುಕೊಳ್ತಾರೆ, ಹಾಗಾದ್ರೆ ಸರ್ಕಾರ ಯಾವ ವಿಟ್ನೆಸ್ ಅನ್ನು ತೆಗೆದುಕೊಳ್ಳಲಿಲ್ಲ ಯಾಕೆ? ಸೊ ಈ ಕುರಿತಾಗಿ ಡಾಕ್ಯುಮೆಂಟ್ ಅನ್ನು ಕೂಡ ಇದೀಗ ನಿಮ್ಮ ಎದುರಿಗೆ ತೋರಿಸ್ತೇವೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಯಾವುದೇ ರೀತಿಯಾಗಿರ್ತಕ್ಕಂಥ ವಿಟ್ನೆಸ್ ಇಲ್ಲ. ವಿಟ್ನೆಸ್ 1, ವಿಟ್ನೆಸ್ 2 ಎರಡೂ ಕೂಡ ಬ್ಲ್ಯಾಂಕ್ ಇದೆ. ಸೊ PV ಭಂಡಾರಿ ಅವರು ಇದಕ್ಕೆ ಉತ್ತರ ಕೊಡಬೇಕು, ಇಂತಹ ಒಂದು ಪತ್ರವನ್ನು ಇದನ್ನು ಏನಂತ ಪರಿಗಣಿಸಬೇಕು ಅಂತ. ಇದು ನೋಡಿ, ದೇ ಹ್ಯಾವ್ ನಾಟ್ ಅಪ್ಲೈಡ್ ದೇರ್ ಮೈಂಡ್ ಅಷ್ಟೇ. ಸರ್ಕಾರ ಇದ್ರ ಕಡೆ ಏನು ಮನಸ್ಸೇ ಹಾಕದೆ ಸುಮ್ಮನೆ ಬೇಕಾಬಿಟ್ಟು ಮಾಡ್ತಾ ಇದೆ. ಯಾಕಂದರೆ ಯಾರು ಕೇಳಲ್ಲ ಅಂತಿತ್ತು, ಈಗ ಕೇಳ್ತಾ ಇದ್ದೀವಿ,
ಕೇಳ್ತಾ ಇದ್ದಾಗ ಹಲವು ತೊಡಕುಗಳು ಬಂತು, ಮೇಲ್ಮನವಿ ಹಾಕಿದ್ವಿ. ಸೊ ಏನಾದರೂ ಮಾಡಿ ಕೊಡಬೇಕು. ನೋಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಡಿನೈ ಮಾಡಿದ್ದಾರೆ. ನನಗೆ ಹೇಳಿದ್ರು ನಿಮಗೆ ಎಂ ಓ ಯು ಕಾಪಿ ಕೊಡೋಕ್ಕಾಗಲ್ಲ, ಯಾಕಂದರೆ ಅದು ನೋಂದಾವಣೆಗೊಳ್ಳಬೇಕು ಅಂತ. ನೋಂದಾವಣೆಗೊಳ್ಳದೆ ಈಗ ಹೇಗೆ ಕೊಟ್ರಿ? ಈಗ ಅದು ನೋಂದಾವಣೆ ಆಗದೇನೆ ವಿಟ್ನೆಸ್ಸು ಸೈನ್ ಆಗದೆ ಕೊಡುವುದು ಅಂದರೆ, ಅದು ಅಲ್ಲದೆ ನೋಡಿ ಈಗ ಸರ್ಟಿಫೈಡ್ ಡಾಕ್ಯುಮೆಂಟ್ ಅಂತ ಇನ್ನೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೇನೆ ನಿಮಗೆ, ಬೇರೆ ಒಂದು ಡಾಕ್ಯುಮೆಂಟ್. ಸರ್ಟಿಫೈಡ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಅದರಲ್ಲಿ ಸೀಲ್ ಹಾಕಿದಂತಹ ಮುದ್ರೆ ಇರ್ತದೆ, ಸಂಬಂಧಪಟ್ಟ ಅಧಿಕಾರಿ. ಈಗ ಈ ಡಾಕ್ಯುಮೆಂಟ್ ಇದು ಕಾನೂನು ಡಿಪಾರ್ಟ್ಮೆಂಟ್ ಇಂದ ನಾನು ತಗೊಂಡದ್ದು, ಲೀಗಲ್ ಒಪಿನಿಯನ್ ಬಗ್ಗೆ ಒಂದು ಡಾಕ್ಯುಮೆಂಟ್ ಇದು. ಇದು ನೋಡಿ, ಇದು ಸರ್ಟಿಫೈ ಆಗಿದೆ. ಅದೇ ಈ ಹಳೆ ಡಾಕ್ಯುಮೆಂಟ್ ಪ್ರತಿಯೊಂದು ಪುಟದಲ್ಲಿಯೂ ಕೂಡ ಇಂತಹ ಸೀಲ್. ಈ ಎಂ ಓ ಯು ಕೃಷಿದವರಿಗೆ ಕಳಿಸಿರೋದು, ಅದಕ್ಕೆ ಸರ್ಟಿಫಿಕೇಶನ್ ಇಲ್ಲ. ಅಂದ್ರೆ ಇವೆಲ್ಲ ಏನಂದ್ರೆ ಜನಸಾಮಾನ್ಯರು ಏನ್ ತಿಳ್ಕೊಳ್ಬೇಕು ಅಂದ್ರೆ, ಈ ಆರ್ ಟಿ ಐ ಕಾಯ್ದೆ ಏನಿದೆ, ಈ ಆರ್ ಟಿ ಐ ಕಾಯ್ದೆಯನ್ನ ಆಫೀಸರ್ಸ್ ಯಾವ ರೀತಿಯಾಗಿ ಟ್ವಿಸ್ಟ್ ಮಾಡ್ತಾರೆ. ಈಗ ಏನಾಗುತ್ತೆ ಗೊತ್ತಾ, ಆರ್ ಟಿ ಐ ಅಪ್ಲಿಕೇಶನ್ ಹಾಕದ ಮೇಲೆ ಒಂದ್ ತಿಂಗಳು ಆದ್ಮೇಲೆ ಬಂತು, ಅಲ್ಲ ಒಂದ್ ತಿಂಗಳಲ್ಲಿ ನಿರಾಕರಣೆ, ನಿರಾಕರಣೆ ಆದ್ಮೇಲೆ ಮೇಲ್ಮನವಿ, ಮೇಲ್ಮನವಿಗೆ ಡಾಕ್ಯುಮೆಂಟ್ ಕೊಡ್ತಾರೆ. ಆ ಡಾಕ್ಯುಮೆಂಟ್ಗೆ ಸರ್ಟಿಫಿಕೇಶನ್ ಇರಲ್ಲ. ನಾವು ಅಲ್ಲಿ ಕೋರ್ಟಿಗೆ ಹೋದ್ರೆ ಅಲ್ಲಿ ಏನ್ ಹೇಳ್ತಾರೆ, ನೀವು ಸರ್ಟಿಫೈಡ್ ಡಾಕ್ಯುಮೆಂಟ್ ಅಂತ ಯಾರೇ ಅಡ್ವೊಕೇಟಿಗೆ ಗೊತ್ತು ಇದು. ಸೊ ಇದೆಲ್ಲ ಏನಂದ್ರೆ, ಇದು ಆಕ್ಚುಲಿ ರೂಲ್ಸ್ ಇದೆ, ನಾನು ಬಿಡುವುದಿಲ್ಲ ಇದನ್ನ. ಈ ತರ ಅನ್ಸರ್ಟಿಫೈಡ್ ಆಗಿ ಕಳಿಸಿದ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಇದು ಮಾಡಿ ನಾನು ಇನ್ಫಾರ್ಮೇಶನ್ ಕಮಿಷನ್ಗೆ ಬರೀತೇನೆ. ಯಾಕಂದ್ರೆ ಇದು ಖಂಡಿತವಾಗಿ ದೊಡ್ಡ ಅಪರಾಧ ಆಫೀಸರ್ಸ್ ಮಾಡ್ತಾ ಇರೋದು. ಇದು ಯಾಕೆ ಇದು ಹೇಳ್ತೇನೆ ನಿಮಗೆ, ಆರ್ ಟಿ ಐ ಅಪ್ಲಿಕೇಶನ್ ಒಬ್ರು ಅನಾಮದೇ ಅಂದ್ರೆ ಇಲ್ಲಿ ಹೆಸರು ಹೇಳಲ್ಲ ನಾನು, ಒಬ್ರು ನಾನು ಅಪ್ಲಿಕೇಶನ್ ಹಾಕ್ತೇನೆ ಅನ್ನೋದು ಗ್ಯಾರಂಟಿ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ನಾನು ಸುಮಾರು ಕಡೆ ಪ್ರಚಾರ ಮಾಡಿದ್ದೇನೆ. ಈ ಥರ ಪ್ರಚಾರ ಮಾಡದ ಒಬ್ಬ ಆಕ್ಟಿವಿಸ್ಟ್ ಫಸ್ಟ್ ಟೈಮ್ ತನ್ನ ಜೀವನದಲ್ಲಿ ಆರ್ ಟಿ ಐ ಹಾಕಿದವನು, ಅವನ ಮನೆ ಅಡ್ರೆಸ್ಗೆ ಬಿ ಆರ್ ಎಸ್ ಕನ್ಸರ್ನ್ಸ್ ಅವರು ಕೆವಿಯೇಟ್ ಕಳಿಸಿದ್ದಾರೆ. ಇವರು ಆರ್ ಟಿ ಐ ಅಪ್ಲಿಕೇಶನ್ ಹಾಕಿ ಆರ್ ಟಿ ಐ ಕ್ವೇರಿ ವಾಪಸ್ ಬರಲಿಲ್ಲ, ಐ ಮೀನ್ ಅದಕ್ಕೆ ರಿಪ್ಲೈ ಬರಲಿಲ್ಲ. ಅದಕ್ಕಿಂತ ಸರ್ಕಾರಕ್ಕೆ ಹೋಗಿ ತಲುಪಬೇಕು, ಸರ್ಕಾರದವ್ರು ಕಳಿಸಬೇಕು. ಎಕ್ಸಾಕ್ಟ್ಲಿ ಬಿ ಆರ್ ಶೆಟ್ಟಿ ಅವರ ಡಾಕ್ಯುಮೆಂಟ್ ಮನೆ ಬಾಗಿಲಿಗೆ ಬರ್ತದೆ ಅಂತ ಹೇಳಿದ್ರೆ ಅಡ್ರೆಸ್ ಯಾರು ಹೇಳಿದ್ರು ಅಂದ್ರೆ, ಒಟ್ಟಿನಲ್ಲಿ ನಾನು ಹೇಳ್ತೇನೆ, ನೇರ ಆಪಾದನೆಯನ್ನ ಮಾಡ್ತಾ ಇದ್ದೇನೆ ಇಲ್ಲಿ. ಸರ್ಕಾರ ಖಾಸಗಿಯವರ ಒಟ್ಟಿಗೆ ಶಾಮೀಲಾಗಿಕೊಂಡು ಸರಿಯಾಗಿ ಮೈಂಡ್ ಅಪ್ಲೈ ಮಾಡದೆ ಸುಮ್ಮನೆ ಒಟ್ಟು ಈ ಬಡ ಜನರ ಒಂದು ಆಸ್ಪತ್ರೆ ಏನಿದೆ ಇದನ್ನ ಒಂದು 200 ಬೆಡ್ಗಳ ಉಚಿತ, ಖಂಡಿತವಾಗಿ ನನಗೆ ಅದರಲ್ಲಿ ಡೌಟ್ ಇಲ್ಲ. ಮತ್ತೆ ಹೇಳ್ತೇನೆ, ನನಗೆ ಖಾಸಗಿಯವರ ಮೇಲೆ ಯಾವ ಸಿಟ್ಟು ಇಲ್ಲ. ಯಾಕಂದ್ರೆ ಅವರು, ನಾನು ಒಬ್ಬ ಖಾಸಗಿ ವೈದ್ಯ, ನಾನು ನನ್ನ ಬೆನಿಫಿಟ್ ಅನ್ನು ಸ್ಪ್ರೆಡ್ ಮಾಡುವುದೇ ಅವರ ದೊಡ್ಡ ಉದ್ದೇಶವಾಗಿರುತ್ತೆ. ಆದ್ರೆ ಸರ್ಕಾರಕ್ಕೆ ನಾವು ಇಲೆಕ್ಟ್ ಮಾಡಿರೋದು ಯಾಕೆ? ಸರ್ಕಾರ ನಮ್ಮ ಒಂದು ಸ್ವತ್ತನ್ನ ರಕ್ಷಿಸಬೇಕಾದಂತಹ ಸರ್ಕಾರ. ಒಬ್ಬ ದಾನಿ ಉಚಿತವಾಗಿ ಅಥವಾ 10 ರೂಪಾಯಿ, ನೀವು ನಮ್ಮಲ್ಲಿ ಸಿಕ್ಕಿದ ಡಾಕ್ಯುಮೆಂಟ್ ಅಲ್ಲಿ ಇದೆ, 10 ರೂಪಾಯಿಗೆ ಕೊಟ್ಟಿದ್ದಾರೆ. ಆವಾಗ ಅವರ ಒಂದು ಆ ಟೈಮಿನ ಇದನ್ನು ನೋಡಿದೆ, 1900 ರೂಪಾಯಿಗೆಲ್ಲ ರಿಜಿಸ್ಟರ್ ಆಗ್ತಿದ್ದಂಥದ್ದನ್ನು 10 ರೂಪಾಯಿಗೆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಸರ್ಕಾರದವರಿಗೆ ಕೊಟ್ಟಂಥ ಡಾಕ್ಯುಮೆಂಟಲ್ಲಿದೆ. ಸೊ ಯಾರೋ ಒಬ್ಬ ರೈತ ನಡುವೆ ಇನ್ನೊಂದು ವಾದವು ಕೂಡ ಕೇಳಿ ಬಂದಿದೆ, 10 ರೂಪಾಯಿಯನ್ನ ಸರ್ಕಾರದಿಂದ ಪಡೆದಿದ್ದಾರೆ ಅಂತ. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ, ಸರ್ಕಾರ ಗೌರವಧನ ಹೇಳಿ ಅದನ್ನ ಕೊಟ್ಟಿದ್ದು. ಖಂಡಿತ ಖಂಡಿತ, ನೀವು ಹೇಳಿದ್ದು ಕರೆಕ್ಟ್. ಅದು ಯಾಕೆ ಹೇಳಿದ್ರೆ ಅದು ಇಕ್ವಿಪ್ಮೆಂಟ್ ಮೇಲೆ ಕೊಟ್ಟದ್ದು, ಆ ಕಂಡೀಷನ್ ಯಾವುದಕ್ಕೆ ಅವರು ಹಾಕಿದ ಕೆಲವು ಷರತ್ತಿನ ಮೇಲೆ ಅದು ಕೊಟ್ಟದ್ದು. ಅದರಲ್ಲಿ ವರ್ಡಿಂಗ್ ಉಂಟು ನೋಡಿ ನೀವು, ಕರೆಕ್ಟ್ ಆಗಿ ಷರತ್ತಿನ ಬಗ್ಗೆ ಹಾಕಿದಂತ ಒಂದು 10 ರೂಪಾಯಿ ಕಂಡೀಷನ್ ವ್ಯಾಲ್ಯೂ ವಿನಃ ಅದು ಬೇರೆ ಯಾವುದೇ ಅಲ್ಲ. 10 ರೂಪಾಯಿ ಕೊಡ್ಬೋದಾ? ಅಲ್ಲ, ನಾನು ಈ ಮಾಧ್ಯಮದ ಮುಖಾಂತರ ನಮ್ಮ ಬಹಳ ಒಂದು ಪ್ರಗತಿಪರ ಚಿಂತನೆಯನ್ನು ಹೊಂದಿರುವಂತಹ ನಮ್ಮ ಮಾನ್ಯ ಮಧ್ವರಾಜ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ನೀವು ಏನೂ ಮಾಡೋದು ಬೇಡ, ನೀವು ಆ ವರ್ಕ್ ಮುಂದುವರಿಸಿ, ಬಟ್ ಅಪಾಯಿಂಟ್ ಎ ಕಮಿಟಿ ಆಫ್ ಎಕ್ಸ್ಪರ್ಟ್ಸ್. ಎಕ್ಸ್ಪರ್ಟ್ಸ್ ಈ ಡಾಕ್ಯುಮೆಂಟ್ಸನ್ನು ನೋಡಲಿ. 22/9/1927, 6/8/1930 ಏನು ಡಾಕ್ಯುಮೆಂಟ್ ಆಗಿತ್ತು, ಸರ್ಕಾರಕ್ಕೆ ಈ ಒಂದು ಇದು ಏನು ಟ್ರಾನ್ಸ್ಫರ್ ಆಯಿತು, ಇದರ ಬಗ್ಗೆ ಲೀಗಲ್ ಎಕ್ಸ್ಪರ್ಟ್ಸನ್ನು ಇದು ಮಾಡಿ. ಎರಡನೇದು, ಕಾಲ್ ಫಾರ್ ಒಪಿನಿಯನ್ ಫ್ರಮ್ ಡೋನರ್ಸ್ ಫ್ಯಾಮಿಲಿ. ಅವ್ರು ಡೋನರ್ಸ್ ಇದಾರಲ್ಲ, ಡೋನರ್ಸ್ ಫ್ಯಾಮಿಲಿ ಅವ್ರು ಇದಾರೆ, ಖುರ್ಷಿದ್ ಅಹಮದ್ ಅವ್ರು ಇದಾರೆ, ಇವರು ತನ್ವೀರ್ ಆಲಂ ಅಂತ ಇದ್ದಾರೆ. ಇನ್ನೊಂದು ಮಾತು ಕೂಡ ಕೇಳಿ ಬಂದಿದೆ, ಅವರ ಫ್ಯಾಮಿಲಿಯ ಮೆಂಬರ್ಸ್ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ, ಬೇರೆಯವರಿಗೆ ವಹಿಸುವುದು ಅಂತ ಆದ್ರೆ ಬೇಡ, ನಾವೇ ದಾನವನ್ನ ಮಾಡ್ತೇವೆ, ನಾವೇ ನಮ್ಮ ಹಣವನ್ನ. ಇವತ್ತು ಅವರೆಲ್ಲರೂ ಕೂಡ ಲಂಡನ್ ನಲ್ಲಿ ಡಾಕ್ಟರ್ಸ್ ಆಗಿದ್ದಾರೆ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಡಾಕ್ಟರ್ಸ್ ಆಗಿದ್ದಾರೆ. ಸೊ ನಮ್ಮ ಹಣದಲ್ಲಿ ಕಟ್ಟಬಹುದಲ್ಲ, ಅವರ ಮೊಮ್ಮಕ್ಕಳು ಇನ್ನೂ ಕೂಡ ಬದುಕಿದ್ದೇವೆ, ಯಾಕೆ ಮಾತಾಡಿದ್ದಾರೆ ಅವರು. ಇನ್ನೊಂದು, ಸೊ ಒಂದು ಕಮಿಟಿ ಆಫ್ ಎಕ್ಸ್ಪರ್ಟ್ಸ್, ಎರಡನೇದು ಒಪಿನಿಯನ್ ಫ್ರಮ್ ಡೋನರ್ಸ್ ಫ್ಯಾಮಿಲಿ, ನೀವು ಹೇಳ್ದಂಗೆ ಅವರು ರೆಡಿ ಇದ್ದಾರೆ. ಮೂರನೇದು ಟ್ರಸ್ಟ್ ಆಕ್ಟ್ ಅಂತ ಇದೆ, ಇದೇನು ಇದು, ಇಟ್ ಇಸ್ ಅ ಚಾರಿಟಬಲ್ ಇದರಲ್ಲಿ ಕೊಟ್ಟದ್ದು. ಆ ಆಕ್ಟ್ ಏನು ಹೇಳುತ್ತೆ,
ಈ ತರದ ಒಂದು ಇದನ್ನ ರವಾನೆ ಮಾಡುವುದಿದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಒಂದು ಇದನ್ನ ಮಾಡಬೇಕು, ಸೆಕ್ಷನ್ 19 ಅಂತ ಅನ್ಸುತ್ತೆ. ನಾನು ಕಾನೂನು ತಜ್ಞ ಅಲ್ಲ, ನನ್ನ ಇವರು ಅಡ್ವೊಕೇಟ್ ಹೇಳಿದ್ದನ್ನ. ಇವ್ರು ಏನ್ ಮಾಡ್ಬೋದು, ಪಬ್ಲಿಕ್ ಇಂದ ಇದನ್ನ ಕರೀಲಿ, ಈ ತರ ಒಂದು ಸರ್ಕಾರದಲ್ಲಿ ದಾನ ಸಿಕ್ಕಿದಂತ ಒಂದು ಇದು ಇದೆ, ಈ ಒಂದು ದತ್ತಿಯನ್ನ ನಾವು ಈಗ ಪ್ರೈವೇಟ್ನವರಿಗೆ ವಹಿಸಿಕೊಡ್ತೇವೆ, ನಿಮ್ದೇನಾದ್ರೂ ಅಬ್ಜೆಕ್ಷನ್ಸ್ ಇದೆಯಾ ಅಂತ. ಸೊ ಕಾನೂನಿನಲ್ಲಿ ಇದಕ್ಕಿದೆ, ಇದನ್ನ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಅವರ ಒಂದು ನೇತೃತ್ವದಲ್ಲಿ ಮಾಡಬಹುದು. ನಾವು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ, ಆದ್ರೆ ಅದನ್ನ ನಾವು ಪ್ರೂವ್ ಮಾಡ್ಬೇಕಾದ್ರೆ ನಮಗೆ ಕೆಲವು ಡಾಕ್ಯುಮೆಂಟ್ಸ್ ಬೇಕು. ಅದೇ ಹೇಳಿದೆ ಅಲ್ಲ, ಅದನ್ನೆಲ್ಲ ನಾನು ನಿಮ್ಮ ಹತ್ರ ಇಲ್ಲಿ ಮಾಧ್ಯಮಗಳಿಗೆ ಹೇಳಲಿಕ್ಕೆ ಆಗಲ್ಲ. ಸೊ ಆವಾಗ ಅಲ್ಲಿ ನಾವು ಕರೆದಾಗ ಅಲ್ಲಿ ಬೇಕಿದ್ರೆ ಒಪಿನಿಯನ್ ನಾನು ಮತ್ತೆ ಹೇಳ್ತೇನೆ, ಈ ಒಂದು ಪ್ರಾಜೆಕ್ಟು ಇದ್ದ ಹಾಗೆ ನಡೆಸಲಿ. 200 bedded ಮಹಿಳಾ ಆಸ್ಪತ್ರೆ, 400 bedded ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಆದರೆ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕರ್ನಾಟಕ ಸರ್ಕಾರದ ಕಂಟ್ರೋಲಲ್ಲಿ ಇರಬೇಕು. ಅಲ್ಲಿ ನೀವು ಆ ಸರ್ಕಾರಿ ಆರ್ಡರ್ ಅನ್ನು ನೋಡಿ, ಅದರಲ್ಲಿ ಸರ್ಕಾರಕ್ಕೆ 5 paisa ಖರ್ಚಿಲ್ಲ, ಡಾಕ್ಟರ್ಸ್ ಅಪಾಯಿಂಟ್ಮೆಂಟು ಅವ್ರದೇ, ಸಿಬ್ಬಂದಿಗಳ ಅಪಾಯಿಂಟ್ಮೆಂಟು ಅವ್ರದೇ, ಇದನ್ನೆಲ್ಲ ಇದೆಯಲ್ಲ, ಇದು ತಪ್ಪು. ಯಾಕಂದ್ರೆ ಪ್ರೈವೇಟ್ನವರಿಗೆ ನೀವು ಎಲ್ಲವನ್ನು ಕೊಟ್ಟು ಪ್ಲಸ್ ಅದರಲ್ಲಿ ಬಂದ ದುಡ್ಡು, ಅಲ್ಲಿ ಬಂದ ದುಡ್ಡನ್ನು 400 bedded ಆಸ್ಪತ್ರೆಯಲ್ಲಿ ಬಂದ ದುಡ್ಡನ್ನು 200 bedded ಆಸ್ಪತ್ರೆಯನ್ನು ನಡೆಸಲಿಕ್ಕೆ ಬಳಸ್ತಾರಂತೆ. ಇಲ್ಲಿ ನನಗೆ ಕಾಮನ್ ಸೆನ್ಸ್ ಇಲ್ವಾ? ನನಗೆ 400 bedded ಎಷ್ಟು ದುಡ್ಡು ಬರುತ್ತೆ? ಸೊ ಅದರಲ್ಲಿ 200 ಅಂದ್ರೆ ಎಲ್ಲಿ ಖರ್ಚಾಗುತ್ತೆ? ಸೊ ಹಾಗಿದ್ರೆ ಅದು ಉಳಿದ ದುಡ್ಡು ಏನಾಗುತ್ತೆ? 200 ಸಹ ಎಲ್ಲರಿಗೂ ಫ್ರೀ ಇಲ್ಲ, ಬಿಎಲ್ ಕಾರ್ಡುದಾರರು ಮತ್ತು ಕೆಲವರೇ ಮಾತ್ರ. ಖಂಡಿತ. ಈಗ ಈ MOU ಮಾಡುವಾಗ MOU ಅಲ್ಲಿ ಎಲ್ಲಾದರೂ ಇದೆಯಾ ದುಡ್ಡು? ಏನು ಮಾಡ್ತಾರೆ ಯಾಕಂತ ಹೇಳ್ತೇನೆ, ಹಿಂದೆ ಸರ್ಕಾರ ಈ ತರದ ಯೋಜನೆಗಳನ್ನ ಮಾಡಿ ಫೇಲ್ ಆಗಿದೆ. ರಾಯಚೂರಿನಲ್ಲಿ ಅಪೋಲೋ ಆಸ್ಪತ್ರೆ ನೋಡಿ, ಅದರದ್ದು ನಾನು ಇದು ಕೇಳಿದೆ, ಅಪೋಲೋ ಆಸ್ಪತ್ರೆಯ ಇದನ್ನು ಕೊಡಿ ಅಂದ್ರೆ ಅದು ನಮ್ಮ ಹತ್ರ ಇಲ್ಲ, ಅದನ್ನ ಅಪೋಲೋ ಇದು ಏನು ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಗೆ ಟ್ರಾನ್ಸ್ಫರ್ ಮಾಡಿದೆ. ಅವರೊಂದು ರಿಪ್ಲೈ ಕೊಟ್ಟಿದ್ದಾರೆ ನಮ್ಮ ಹತ್ರ ಇಲ್ಲ ಅಂತ. ಇದು ಎಷ್ಟು ವಿಚಿತ್ರ, ಕಳೆದೋಗಿದೆ ಗೊತ್ತಿಲ್ಲ ಅದು ಒಟ್ಟು. ಅಂದ್ರೆ ಅಲ್ಲಿ ಫೇಲ್ ಆಗಿದ್ದಾರೆ. ಅಲ್ಲಿ ಏನಾಗಿದೆ, ಅಲ್ಲಿ ಅದರ ಪರ್ಫಾರ್ಮೆನ್ಸ್ ಸರಿಯಾಗಲಿಲ್ಲ, ಅಲ್ಲಿ ದಿನಾ ಜನ ಜಗಳ ಮಾಡ್ತಾ ಇದ್ರು. ಇನ್ನೊಂದು ಆರೋಗ್ಯ ಬಂಧು ಯೋಜನೆ ಅಂತ ಮಾಡಿದ್ರು, ಅದರಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಅದರಲ್ಲಿ ನಾನು ಹೇಳ್ತಾ ಇರೋದಲ್ಲ, ಮಾನ್ಯ UT ಖಾದರ್ ನಮ್ಮ ಪ್ರಗತಿಪರ ಹಿಂದಿನ ಆರೋಗ್ಯ ಮಂತ್ರಿಗಳು ಅವರು ಈ ಇದರಲ್ಲಿ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ, ಈ ಆರೋಗ್ಯ ಬಂಧು ಯೋಜನೆಯಲ್ಲಿ ಏನಾಗ್ತಾ ಇತ್ತಂದ್ರೆ ಈ ಪ್ರೈವೇಟ್ನವರು ಡೊನೇಷನ್ ಕಲೆಕ್ಟ್ ಮಾಡೋದಂತೆ. ರೂಲ್ಸ್ ಇದೆ, ಆ ರೂಲ್ಸ್ ಏನು ಹೇಳ್ತಿತ್ತು ಅಂದರೆ ಏನಾದರೂ ಡೊನೇಷನ್ ಕಲೆಕ್ಟ್ ಮಾಡಿದರೆ ಆರೋಗ್ಯ ರಕ್ಷಾ ಸಮಿತಿಯ ಮೂಲಕ ಮಾಡಬೇಕು ಅಂತ. ಈ ಆಸ್ಪತ್ರೆಗೆ ನೋಡಿ, ಆರೋಗ್ಯ ರಕ್ಷಾ ಸಮಿತಿನೇ ಇಲ್ಲ ಇಲ್ಲಿ, ಇದು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ CEO ಅವರು ಮೇಲುಸ್ತುವಾರಿ ಮಾಡ್ತಾರಂತೆ, ಆದರೆ ಆರೋಗ್ಯ ರಕ್ಷಾ ಸಮಿತಿ ಬಗ್ಗೆ ಇಲ್ಲವೇ ಇಲ್ಲ. ಒಂದು ಜಿಲ್ಲಾ ಆಸ್ಪತ್ರೆ ಅಂದರೆ ಏನು? ಜಿಲ್ಲಾ ಆಸ್ಪತ್ರೆಗೆ ಜಿಲ್ಲಾ ಸರ್ಜನ್ ಮುಖ್ಯಸ್ಥರು, ಜಿಲ್ಲಾ ರಕ್ಷಾ ಸಮಿತಿ ಅಂತಿರುತ್ತೆ, ಆರೋಗ್ಯ ರಕ್ಷಾ ಸಮಿತಿ ಅಂತಿರುತ್ತೆ ಅವರು, ಅದರಲ್ಲಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಎಲ್ಲ ಶಾಸಕರು ಇರ್ತಾರೆ, ಉಸ್ತುವಾರಿ ಮಂತ್ರಿ ಇರ್ತಾರೆ, IMA ರೆಪ್ರೆಸೆಂಟೇಟಿವ್ ಇರ್ತಾರೆ, ಈ ಬೇರೆ ಬೇರೆ ಆಧುನಿಕ ಈ ಪುರಾತನ ವೈದ್ಯಕೀಯ ಪದ್ಧತಿಗಳ ಅಸೋಸಿಯೇಷನ್ಗಳ ರೆಪ್ರೆಸೆಂಟೇಟಿವ್ ಇರ್ತಾರೆ, ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಸೊ ಏನೇ ಹಣ ಬಂದರೆ ಅವರೆಲ್ಲರ ಗಮನಕ್ಕೆ ಬರುತ್ತೆ. ಇಲ್ಲಿ ಈ ಡೊನೇಷನ್ಗಳನ್ನು ಕಲೆಕ್ಟ್ ಮಾಡೋದು, ಈ ಡೊನೇಷನನ್ನು ಕಲೆಕ್ಟ್ ಮಾಡಿದ್ದು ಎಲ್ಲಿ ಹೋಗುತ್ತೆ ಅಥವಾ ಇಲ್ಲಿ ಲಾಭ ಬರುತ್ತೆ? 400, ನೀವು ಯೋಚನೆ ಮಾಡಿ, 400 bedded ಆಸ್ಪತ್ರೆಯಲ್ಲಿ ಬರುವ ಲಾಭವನ್ನು 200 bedded ಆಸ್ಪತ್ರೆಗೆ ಹಾಕುದಾ? ಇದ್ರ ಉಲ್ಟಾ ಆದ್ರೆ ಪರವಾಗಿಲ್ಲ, 200 bedded ಆಸ್ಪತ್ರೆಯಲ್ಲಿ ಬಂದ ಲಾಭ, ಯಾಕಂದ್ರೆ ಆಸ್ಪತ್ರೆ ಅಂದ್ರೆ ಒಂದು ಲಾಭದಾಯಕ ಉದ್ಯಮ, ಸಮಾಜ ಸೇವೆ ಅಂತ ಇದನ್ನು ಕರೆಯುವುದಿಲ್ಲ. ನೀವು ಅವರಿಗೆ ಬಿಸ್ನೆಸ್ ಮಾಡಕ್ಕೂ ಕೊಡ್ತಿದ್ದೀರಾ, ಅವರ ಹಾನರಬಲ್ ಪೇರೆಂಟ್ಸ್ನ ಹೆಸರು ಇಡಕ್ಕೆ ಕೊಡ್ತಾ ಇದ್ದೀರಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಉಚಿತವಾಗಿ ನೀಡಿದಂತ ಒಂದು ದಾನವನ್ನ ಅಥವಾ 10 rupees ನೀಡಿದ ದಾನವನ್ನ ಇನ್ನೊಬ್ಬರಿಗೆ ಕೊಟ್ಟು, ಸರ್ಕಾರಕ್ಕೆ ಏನೂ ಇಲ್ಲ, ಸರ್ಕಾರಕ್ಕೆ ಸಾಧಕ ಬಾಧಕ ಇಲ್ಲ, ಸರ್ಕಾರಕ್ಕೆ ಖರ್ಚು ಇಲ್ಲ, ಸರ್ಕಾರಕ್ಕೆ ಲಾಸು ಇಲ್ಲ ಅಂತ ನೀವು ಹೇಳ್ತಿದ್ರಿ. ಇದು 2G 3G ಹಗರಣದ ಹಾಗೆ. 2G 3G ಅಲ್ಲಿ ಏನಾಯ್ತು, ಏನ್ ಹೇಳಿತು ಸರ್ಕಾರ, ನಮಗೇನು ಲಾಸ್ ಇಲ್ಲ, ಅವ್ರು ಏನೋ ಮಾಡ್ತೀನಿ ಅಂದ್ರು ನಾವು ಕೊಟ್ವಿ, ಹಾಗಾಗಲ್ಲ. ಇದು ಸಹ ಅದೇ ತರದ ಎಕಿನ್ ಟು ಇಟ್. ನಮ್ಮ ಅಡ್ವೊಕೇಟ್ ಅದೇ ಹೇಳಿದ್ರು, ನಾವು ಅದೇ ಇದರಲ್ಲಿ ಆರ್ಗ್ಯೂ ಮಾಡ್ತೇವೆ ಇದನ್ನ. ಯೋಗೀಶ್ ಶೆಟ್ಟರ್ ಒಡಂಬಡಿಕೆ ಪತ್ರದಲ್ಲಿ ಇನ್ನೊಂದನ್ನು ತಿಳಿಸ್ತಾರೆ, ಈ ಯೋಜನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಯಾವುದೇ ರೀತಿಯ ಆರ್ಥಿಕ ಬದ್ಧತೆಗೆ ಒಳಗಾಗುವುದಿಲ್ಲ. ಸೊ ಎಲ್ಲ ಮ್ಯಾಟರ್ ಅನ್ನ ಬದಿಗಿಟ್ಟು ಮಾತಾಡುವುದಾದ್ರೆ, ಸಣ್ಣದೊಂದು A4 ಶೀಟ್ ನಿಂದ ಹಿಡಿದು ಪ್ರತಿಯೊಂದು ವಸ್ತುಗಳಿಗೆ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೇವೆ, ವಿದ್ಯುತ್ ಬಿಲ್ಗಳಿಗೆ ಟ್ಯಾಕ್ಸ್ ಕಟ್ತಾ ಇದ್ದೇವೆ, ನಾವು ದುಡಿದಂತ ಸಂಬಳಕ್ಕೆ ಕೂಡ ಟ್ಯಾಕ್ಸ್ ಕಟ್ತಾ ಇದ್ದೇವೆ. ಹಾಗಾದ್ರೆ ಈ ಹಣ ಎಲ್ಲ ಎಲ್ಲಿಗೆ ಹೋಗ್ತದೆ ಅಂತ, ಸರ್ಕಾರಕ್ಕೆ ಅಟ್ಲೀಸ್ಟ್ ಒಂದು ಆಸ್ಪತ್ರೆಯನ್ನು ಕೂಡ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಇವತ್ತು ಅಷ್ಟು ವಿರೋಧದ ನಡುವೆ ಎತ್ತಿನಹೊಳೆ ಯೋಜನೆಗೆ 4,000 crore ಪೈಪ್ಲೈನ್ ಅನ್ನು ಖರೀದಿ ಮಾಡ್ಲಿಕ್ಕೆ ಆಗ್ತದೆ,
ಉಡುಪಿ ಅದೇ ಉಡುಪಿಯ ಜನತೆಗೆ ಒಂದು ಆಸ್ಪತ್ರೆಯನ್ನು ಕೂಡ ನಡೆಸಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ವಾ? ಮಾನವೀಯತೆಯ ಪ್ರಶ್ನೆ ಇದು. ಅಲ್ಲ, ಈಗ ನೀವು ಹೇಳಿದ ಅದರಲ್ಲಿ ಮತ್ತೊಂದು ಇದರಲ್ಲಿ ಬರೆದಿದ್ದಾರೆ, ಸೇವಾದಾರರು ಎಸಗಿದ ಲೋಪವನ್ನು ಹೊರತುಪಡಿಸಿ ಸದರಿ ಯೋಜನೆಯ ನಿರ್ಮಾಣ ಕಾರ್ಯಾಚರಣೆಯಲ್ಲಿ ಯಾವುದಾದರೂ ಪ್ರಮಾದಕರ ಅಹಿತಕರ ಘಟನೆಗಳು ಜರುಗಿದ್ದಲ್ಲಿ ಅದಕ್ಕೆ ಸೇವಾದಾರರು ಜವಾಬ್ದಾರಿಲ್ಲ. ಹಾಗಾದ್ರೆ ಅಲ್ಲಿ ದಿನಕ್ಕೊಂದಕ್ಕೆ ಹೆಣ ಉರುಳಿದ್ರೆ ಯಾರು ಜವಾಬ್ದಾರಿ? ಸೇವಾದಾರರು ಜವಾಬ್ದಾರಿಲ್ಲಂತೆ. ಹಾಗಾದ್ರೆ ಈಗ ಅಲ್ಲಿ ದಿನಕ್ಕೊಂದು ಹೆಣ, ಈಗ ನೋಡಿ ದೇವರ ಕೈಯಲ್ಲಿ ಇರುವಂತದ್ದು, ನಾಳೆ ಏನಾದ್ರೂ ಆಗದೆ ಏನ್ ಮಾಡ್ತೀರ ಅದಕ್ಕೆ? ಈಗ ದಿನಕ್ಕೊಂದು ಹೆಣ ಉರುಳಿದ್ರೆ, ಅಥವಾ ನೋಡಿ ಜೀವ ನಮ್ಮ ಕೈಯಲ್ಲಿಲ್ಲ, ವೈದ್ಯ ನಾರಾಯಣ ಅವ್ರು ಹೇಳಿ ನಾನು ವೈದ್ಯರ ಹತ್ರ ಹೋಗುದು, ಅಲ್ಲೇ ಇವ್ರ ಅದಕ್ಕೆ ಸರಿಯಾದ ಸ್ಪಂದನೆ ಕೊಟ್ಟದಿದ್ರೆ, ಸರ್ಕಾರ ಅದಕ್ಕೆ ಆರೋಗ್ಯ ಕೊಡುವಂತದ್ದು ಅವರ ಹಕ್ಕು, ಇಲ್ಲಿ ನಾವು ಅವ್ರ ಹತ್ರ ಭಿಕ್ಷೆ ಬೇಡುವಾಗೆ. ಇಲ್ಲಿ ಇನ್ನೊಂದು ಹೇಳ್ತೇನೆ, ಇದು ಯಾಕೆ ಮಾಡಿದ್ದಾರೆ ಹೇಳ್ತೇನೆ. ಈಗ ನೋಡಿ, ಡಿಸೆಂಬರ್ 1ನೇ ತಾರೀಕು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಒಂದು ಇದು ಪಾಸ್ ಆಗಿದೆ, ಏನಂದ್ರೆ ಇದು ಸರ್ಕಾರದ್ದೇ ಆಸ್ಪತ್ರೆ ಆದ್ದರಿಂದ ಎಲ್ಲ ಬೇಗ ಬೇಗ ಮಾಡಿ ಅಂತ. ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಸಿಗುವ ಎಲ್ಲಾ ಸವಲತ್ತುಗಳನ್ನು ಇವರಿಗೆ ಕೊಡ್ತಾರೆ, ಇವರಿಗೆ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಕೊಡ್ತಾರೆ. ಅಂದ್ರೆ ಇದು ಟೋಟಲಿ ಒನ್ ಸೈಡೆಡ್. ನಾನು ಹೇಳ್ತೇನೆ, ನಾನು ನನ್ನ ಆರ್ಗ್ಯುಮೆಂಟು ಮತ್ತೆ ಮತ್ತೆ ಹೇಳ್ತೇನೆ, ಆಸ್ಪತ್ರೆ ಮಾಡುವುದಿದ್ರೆ ಮಾಡಲಿ, 200 ಬೆಡ್ಗಳ ಮಹಿಳಾ ಆಸ್ಪತ್ರೆ ಫ್ರೀಯಾಗಿ, 400 ಬೆಡ್ಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಫ್ರೀಯಾಗಿ ಅಲ್ಲದಿದ್ದರೂ ಜಯದೇವ ಹೆಲ್ತ್ ಇನ್ಸ್ಟಿಟ್ಯೂಟ್ ಏನಿದೆ ಅಥವಾ ಮಿಂಟೋ ಇನ್ಸ್ಟಿಟ್ಯೂಟ್ ಏನಿದೆ, ಈ ಥರದಲ್ಲಿ ಅಲ್ಲಿ ಏನು ರೇಟ್ಸ್ ಇದೆ ಅದನ್ನು ಕೂಡ ನಾನು RTIಯಲ್ಲಿ ಈಗ ಕೇಳಿದ್ದೇನೆ. ಅವರು ಸ್ಪೆಷಲ್ ವಾರ್ಡಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ, ಯಾಕಂದರೆ ಕೋರ್ಟಿಗೆ ನಾನು ಇದನ್ನು ಸಲ್ಲಿಸ್ತೇನೆ. MOUಯಲ್ಲಿ ಇವೆಲ್ಲ ಇನ್ಕಾರ್ಪೊರೇಟ್ ಆಗಬೇಕು, ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಚಾರ್ಜು, ಸೆಮಿ ಸ್ಪೆಷಲ್ಗೆ ಎಷ್ಟು, ಸ್ಪೆಷಲಿಗೆ ಎಷ್ಟು, ಎಲ್ಲವೂ ಬಂದು ಇವರಿಗೆ ವಿಟ್ನೆಸ್ ತಗೊಳ್ಳಿಕ್ಕೆ ಯಾರು ಗತಿ ಇಲ್ಲ ಅಂತೆ. ಇನ್ನು ಚಾರ್ಜ್ ಬಗ್ಗೆ ಇದು ಕೋರ್ಟ್ ಮುಖಾಂತರ ಹೋಗ್ತೇನೆ ನಾನು. ನಾನು ಹೇಳ್ತೇನೆ ಮತ್ತೆ ಹೇಳ್ತೇನೆ, ಇವತ್ತು ಕೂಡ ಸರ್ಕಾರ ಇದಕ್ಕೆ ನನ್ನನ್ನು ಇನ್ಕ್ಲೂಡ್ ಮಾಡಬೇಡಿ. ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಶ್ರೀನಿವಾಸ್ ಕಕ್ಕಿಲಾಯ ಅವರಿದ್ದಾರೆ ನಮ್ಮ ಪಕ್ಕದ ಊರಿನಲ್ಲಿ, ಹಲವು ಜನ ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವರನ್ನು ಲೀಗಲ್ ಟೀಮ್ನ ಹಿಡ್ಕೊಂಡು ಫಸ್ಟು ಈ ಗಡಿಬಿಡಿ ಗಡಿಬಿಡಿಯಲ್ಲಿ ಮಾಡುವುದಕ್ಕಿಂತ ಒಂದು ಇದನ್ನು ಮಾಡಿ, ಲೆಟ್ ದೇರ್ ಬಿ ಅನ್ ಅಸೆಸ್ಮೆಂಟ್. ಆ ಅಸೆಸ್ಮೆಂಟ್ ಮಾಡಿ ಖಂಡಿತವಾಗಿ ಅವರ ರೆಕಮೆಂಡೇಷನ್ಸ್ ತಗೊಳ್ಳಿ, ಚಾರ್ಜಸ್ಸು MOUಯಲ್ಲಿ ಅದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಿ ನೀವು ಮಾಡಿ, ಆ ಶಂಕುಸ್ಥಾಪನೆ ದಿನ ನಾನೇ ಬಂದು ನಿಲ್ತೇನೆ ಅಲ್ಲಿ. ಖಂಡಿತ ಹೇಳ್ತೇನೆ, ನನಗೆ ಯಾವ ಇದು ಇಲ್ಲ, ಯಾಕಂದ್ರೆ ನನಗೆ ಯಾವ ಇದರಲ್ಲಿ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ, ಅಥವಾ ನನಗೇನು ಪರ್ಸನಲ್ ರೈವಲ್ರಿ ಇಲ್ಲ, ಅಥವಾ ನನಗೇನು ಲೀಡ್ರು. ಯಾಕಂದರೆ ಭಾಳ ಜನ ಇದರ ನೀವು ಆವಾಗಲೂ ಹೇಳಿದ್ರಿ, ಎರಡು ಅಪವಾದಗಳು ಬರ್ತಾ ಇದೆ, ಒಂದು ಪ್ರೈವೇಟ್ ಹಾಸ್ಪಿಟಲ್ಸ್ಗಳ ಒಂದು ರಾಯಭಾರಿ ನಾನು ಅಂತ, ಎರಡನೇದು ನಾನು ರಾಜಕೀಯಕ್ಕೆ ಹೋಗ್ತೇನೆ ಅಂತ. ಅಲ್ಲ, ಇನ್ನೂ ಒಂದಿದೆ, ಇದನ್ನು ನಿಮ್ಮ ವಶಕ್ಕೆ ಬಿಡಲಿಲ್ಲ ಅಂತ. ಅಲ್ಲ, ನನ್ನ ವಶಕ್ಕೆ ಎಲ್ರಿಗೂ ಗೊತ್ತಿದೆ ನನ್ನ ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ. ನನ್ನ ಅಪ್ಪ ಅಮ್ಮ ಇಲ್ಲದಿದ್ದರೆ ನಾನು ರಸ್ತೆಯಲ್ಲಿ ಬೀಳು, ನನ್ನ ಹೆಂಡತಿ ನನ್ನ ಅಪ್ಪ ಅಮ್ಮ ಇಲ್ಲದಿದ್ದರೆ ರಸ್ತೆಯಲ್ಲಿ ಬೀಳುವ ವ್ಯಾಪಾರ, ನನ್ನಲ್ಲಿ ಬರೋ ಎಲ್ಲ ಪೇಷೆಂಟ್ಸಿಗೆ ಗೊತ್ತುಂಟದು. ಎವಿ ಬಾಳಿಗ ಟ್ರಸ್ಟ್ ಇಲ್ಲದಿದ್ದರೆ ನಾನು ಮೋಸ್ಟ್ಲಿ ಇವತ್ತು ಎಲ್ಲಿಯೋ ಹಿಮಾಲಯಕ್ಕೆ ಹೋಗಬೇಕಿತ್ತು. ಅದು ಎನಿವೇ ಇಟ್ ವಿಲ್ ನಾಟ್ ಕಮ್ ಇನ್ ದ ಇದು. ಇನ್ನೆರಡು ಹೇಳ್ತೇನೆ, ಖಾಸಗಿ ಆಸ್ಪತ್ರೆಗಳು ಯಾರು ನನ್ನ ಹತ್ರ ಅಂತೂ ಸಂಪರ್ಕಿಸಿಲ್ಲ, ಸಂಪರ್ಕಿಸಿದರೂ ನಾನು ಅವ್ರಿಗೆ ವಾಪಸ್ ಹೇಳಿದ್ದೇನೆ, ಇದು ಧರ್ಮ ಯುದ್ಧ, ನಾನೇನು ಯುದ್ಧ ಮಾಡ್ತಾ ಇದ್ದೇನೆ ಇದರಲ್ಲಿ ಹಾನೆಸ್ಟಿ ಏನಂದರೆ ಟ್ರಾನ್ಸ್ಪರೆನ್ಸಿ, ಸರ್ಕಾರದ ಡ್ಯೂಟೀಸ್ ಏನಿದೆ ಅದನ್ನು ಸರ್ಕಾರ ಮಾಡ್ತಾ ಇಲ್ಲ, ಇದರೇ ನನ್ನ ಗ್ರೌಸ್. ಮತ್ತು ಪ್ರಮೋದ್ ಇವತ್ತಿಗೂ ನನ್ನ ಒಳ್ಳೆಯ ಮಿತ್ರರು, ಅವರೇನು ಅಂದ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಇವತ್ತಿಗೂ ಅವರು ನನಗೆ ಏನೋ ಒಂದು ನನ್ನ ಇನಿಷಿಯಲ್ ಡೇಸ್ನಲ್ಲಿ ಭಾಳ ಸಹಾಯ ಮಾಡಿದ್ದಾರೆ, ಹಲವು ಪೇಷೆಂಟ್ಗಳಿಗೆ ನನಗೆ ಅವರು ಫ್ರೀಯಾಗಿ ಹೆಲ್ಪ್ ಮಾಡಿದ್ದಾರೆ, ಸುಮಾರೆಲ್ಲ ಮಾಡಿದ್ದಾರೆ, ನನಗೆ ಅವ್ರ ಮೇಲೆ ಯಾವ ಇದು ಇಲ್ಲ. ನನ್ನ ಗ್ರೌಸ್ ಏನು, ನನ್ನ ಗ್ರೌಸ್ ಇಷ್ಟೇ, ಸರ್ಕಾರ ತನ್ನ ಡ್ಯೂಟಿಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಸರ್ಕಾರದ ಕೆಲಸ ಗೌರ್ಮೆಂಟ್ ಸರ್ವೆಂಟ್ಸ್ ಅನ್ನುವಂಥ ಸರ್ಕಾರಿ ಅಧಿಕಾರಿಗಳು ಇವತ್ತು ಏನು ಕೆಲಸವನ್ನು ಸ್ಪಂದನೆ ಹೇಗೆ ಬಡವರಿಗೆ ಮಾಡಬೇಕಿತ್ತು ಆ ರೀತಿಯ ಸ್ಪಂದನೆಯನ್ನು ಈ ಉದ್ಯಮಿಗೂ ಮಾಡಬೇಕು. ಎಲ್ಲರಿಗೂ ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ ಇರಬಾರ್ದು. ಸ್ಪಷ್ಟವಾಗಿ ಹೇಳ್ತಾನೆ, ಒಂದು ತಿಂಗಳೊಳಗೆ ಜುಲೈಯಲ್ಲಿ ಒಬ್ಬ ಉದ್ಯಮಿ ಪತ್ರವನ್ನು ಬರೆದ್ರೆ, ಆಗಸ್ಟ್ನಲ್ಲಿ ಕ್ಯಾಬಿನೆಟ್ ಪ್ರಸ್ತಾವನೆ, ಸೆಪ್ಟೆಂಬರ್ನಲ್ಲಿ ಅದಕ್ಕೆ ಟ್ವೀಟ್ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿ, ನಾನು ಆಸ್ಪತ್ರೆಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ, ಅಕ್ಟೋಬರ್ನಲ್ಲಿ ನೀವು ಶಂಕುಸ್ಥಾಪನೆಯನ್ನು ಮಾಡ್ತೀರಾ. ಇದನ್ನೆಲ್ಲ ನೋಡುವಾಗ ಇದು ಇದೇ ಥರದ ಒಂದು ಸ್ಪಂದನೆ ನಮಗೇನಾದರೂ ಸಿಗುತ್ತಾ? ನಮ್ಮ ಹಲವು ಇದು ಇದೆ, ಇವತ್ತು ಮರಳಿನ ಇದು ನೋಡಿ, ಯಾವುದಕ್ಕೂ ಸ್ಪಂದನೆ ಇಲ್ಲ. ಸೊ ಇದು ಎಷ್ಟೊಂದು ಪಬ್ಲಿಕ್ ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಸ್ಪಂದನೆ ಇಲ್ಲ. ನಿನ್ನೆ ಇದೇ ಒಂದು ವಿಚಾರದ ಕುರಿತ ಡಿಬೇಟ್ ಅನ್ನು ಮಾಡ್ತಾ ಇದ್ವಿ. ಇವತ್ತು ಅದೆಷ್ಟೋ ಕುಂದಾಪುರ ಭಾಗದ ಜನತೆ ಮನೆಗೆ ಎಲೆಕ್ಟ್ರಿಸಿಟಿಯನ್ನು ಪಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ 94C ಅಪ್ಲಿಕೇಶನ್ ಅನ್ನು ಅವ್ರು ಫಾರ್ಮ್ ಮಾಡಿದ್ರು ಕೂಡ ಅವರಿಗೆ ಹಕ್ಕೊತ್ತಾಯ ಸಿಗ್ತಾ ಇಲ್ಲ.
ಸೊ ಇದೆಲ್ಲವನ್ನ ಬಿಟ್ಟು ಇಷ್ಟೆಲ್ಲ ಸಮಸ್ಯೆ ಇದೇ ಭಾಗದಲ್ಲಿ ಇಂತಹ ಸಮಸ್ಯೆಗಳಿವೆ, ಇದೆಲ್ಲವನ್ನ ಬಿಟ್ಟು ಇನ್ನೊಂದು ಸಮಸ್ಯೆಯನ್ನ ಜನರಿಗೆ ತಂದು ಕೊಡ್ಲಿಕ್ಕೆ ಯಾಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ನೋಡಿ. 94C ಅಲ್ಲಿ ಇಷ್ಟು 94C ಹೇಳಿದ್ರೆ ಗ್ರಾಮೀಣಕ್ಕೆ ಬರ್ತದೆ, 94CC ಹೇಳಿದ್ರೆ ನಗರ ಪ್ರದೇಶಕ್ಕೆ ಬರ್ತದೆ. ಎಷ್ಟೋ ಬಡವರು ಈಗ ಹಾಕಿಕೊಂಡು ಅದಕ್ಕೆ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಕೆಲವು ಕಡೆಯಲ್ಲೆಲ್ಲ ಕೊಟ್ಟಿದ್ದಾರೆ. ಈಗ ಮೊನ್ನೆ ಕುಂದಾಪುರದಲ್ಲಿ ಅಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಗಲಾಟೆ ಮಾಡಿದ್ರು, ಇನ್ನು ಕೊಡಲಿಲ್ಲ, ಹೌದು ಮಾಡಲ ಇಲ್ಲ ಅಂತೇಳಿ. ಇವತ್ತು ನೋಡಿ, ತರಾತುರಿಯಲ್ಲಿ ಗೋಮಾಳದ ಸಕ್ರಮ ಮಾಡಿದ್ದಾರೆ ನೋಡಿ, ಅದರ ಮಧ್ಯದಲ್ಲಿ ಇವತ್ತು ಪೇಪರ್ ವಿಜಯ ಕರ್ನಾಟಕದಲ್ಲಿ ಉಂಟು, ಗೋಮಾಳವನ್ನು ಸಕ್ರಮ ಮಾಡಿದ್ದಾರೆ. ಅಷ್ಟು ತರಾತುರಿ, ಯಾವುದು ಜಾಗ ಸಿಗ್ಲಿಲ್ಲ. ಗೋಮಾಳ ಸಕ್ರಮ ಅಲ್ಲ ಇರ್ಲಿ, ಯಾಕಂದ್ರೆ ಮೊನ್ನೆ ಒಬ್ರು ಯಾರೋ ಹೇಳಿದ್ರು ಅಂದ್ರೆ ಹೌದು ಡೀಮ್ಡ್ ಫಾರೆಸ್ಟ್ ಗೋಮಾಳದಲ್ಲಿ ಒಂದು ಇಲ್ಲ, ಗೋಮಾಳದಲ್ಲಿ ಮತ್ತೊಂದು ಡೀಮ್ಡ್ ಫಾರೆಸ್ಟ್ ದೊಡ್ಡ ಸಮಸ್ಯೆಗಳಿರೋದು ಯಾರ್ದು, ಗೋಮಾಳ ಮತ್ತೆ ಡೀಮ್ಡ್ ಫಾರೆಸ್ಟ್ ಗೋಚರ ಅಂತೇಳಿ ಮತ್ತೊಂದು ಇದಕ್ಕೆ, ಮತ್ತೆ ಸೊಪ್ಪಿನ ಬೆಟ್ಟು ಮತ್ತೆ ಮತ್ತೊಂದು ಯಾವ್ದೋ ಉಂಟು. ಇದಕ್ಕೆ ಇಷ್ಟಕ್ಕೆ ಇವ್ರು ಮಾಡ್ಲಿಕ್ಕೆ ಇನ್ನೂ ಜನರಿಗೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವ್ರು ಇದನ್ನ ಯಾಕೆ ಇಷ್ಟು ಗಡಿಬಿಡಿ ಅವರಿಗೆ, ಇದ್ರ ಬಗ್ಗೆ ಯಾಕೆ? ಅಲ್ಲಿ 94CS ಅಲ್ಲಿ ಜನರು ಕಾಯ್ತಾ ಇದ್ದಾರೆ, ನಮಗೆ ಕರೆಂಟ್ ಇಲ್ಲ, ನೀವು ಹೇಳಿದ್ರಿ ನೀರಿಲ್ಲ, ಇಂತೆಲ್ಲ ಸಮಸ್ಯೆಗಳಲ್ಲಿ ಅದನ್ನು ಸ್ಪಂದನೆ ಮಾಡಿದ್ಬಿಟ್ಟು ಇದಕ್ಕೆ ಕೊಡ್ತಾ ಇದ್ದಾರಲ್ಲ. ಇವರೀಗ ಆರೋಗ್ಯ ಸಮಸ್ಯೆ ಬೇಕು, ನಾವಿಲ್ಲ ಅಂತ ಹೇಳೋದಿಲ್ಲ. ಯಾಕೆ ಒಬ್ಬರು ದಾನಿಗಳು ಕೊಟ್ಟಂತ ಒಳ್ಳೆ ಉದ್ದೇಶದನ್ನು ನೀವು ಯಾಕೆ ಅದನ್ನು ಈಡೇರಿಸ್ತಾ ಇಲ್ಲ? ಆಯ್ತು, ನೀವು ಮಾಡ್ತಾ ಇದ್ದೀರಿ, ಬಿ ಭಂಡಾರ್ ಹೇಳಿ ಇದೆಲ್ಲ ಕೆಲವನ್ನು ಸಕ್ರಮಗಳನ್ನು ಮಾಡಿ ನೀವು ಅಂತೇಳಿ, ಅದು ಮಾಡ್ತಾ ಇಲ್ಲ. ಆಲ್ಟರ್ನೇಟಿವ್ಸ್ ಹೇಳಿದೆ ಭಂಡಾರಿ ಅವರೇ, ಕಡೆಯದಾಗಿ ವಿಚಾರದ ಕುರಿತಾಗಿ ತಾವು ಏನ್ ಹೇಳ್ತೀರಾ ಅಥವಾ ಮುಂದಿನ ತಮ್ಮ ಹೋರಾಟ? ನೋಡಿ, ನಾನು ಮಂತ್ರಿಗಳಿಗೆ ಕೈ ಜೋಡಿಸಿ ಕೇಳ್ಕೊಳ್ತೇನೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಏನಂದರೆ, ಒಂದು ಈ ದಾಖಲೆಗಳೆಲ್ಲ ಪಬ್ಲಿಕ್ ಡೊಮೈನಲ್ಲಿ ಹಾಕಿ. ಗೆಜೆಟ್ ನೋಟಿಫಿಕೇಶನ್ ಬರಬೇಕು, ಅದರ ಮುಂಚೆ ಇವೆಲ್ಲ ಪಬ್ಲಿಕ್ ಡೊಮೈನಿಗೆ ಬರಬೇಕು. ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಜನಸಾಮಾನ್ಯರು ಎಲ್ಲ ಓದುವ ಹಾಗೆ ಆಗಲಿ. ಪಬ್ಲಿಕ್ಕಿಂದ ಒಬ್ಜೆಕ್ಷನ್ಸ್ ಕರೀರಿ. ಇದು ಆದ ಮೇಲೆ ಪಬ್ಲಿಕ್ ಒಪಿನಿಯನ್ನು ಮತ್ತು ಈ ಡೋನರ್ಸ್ ಫ್ಯಾಮಿಲಿದು ಒಪಿನಿಯನ್ನು, ಟ್ರಸ್ಟ್ ಆ್ಯಕ್ಟ್ ಏನು ಹೇಳುತ್ತೆ, ಇದನ್ನು ಇದು ಮಾಡಿ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಡಿಸ್ಟ್ರಿಕ್ಟ್ ನಮ್ಮ ಯಾರು ಜಡ್ಜ್ ಇದ್ದಾರೆ ಅವರ ನೇತೃತ್ವದಲ್ಲಿ ಒಂದು ಇದನ್ನು ಮಾಡಿ ಅವರು ಅದನ್ನು ಸ್ಟಡಿ ಮಾಡಲಿ. ಸ್ಟಡಿ ಮಾಡುವಾಗ ಲೀಗಲ್ ಎಕ್ಸ್ಪರ್ಟ್ಸು ಮತ್ತು ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ಸ್ ಭಾಳ ಜನ ಇದ್ದಾರೆ, ನಾನು ಹೆಸರಿಸೋದಿಲ್ಲ, ನಿಮಗೆ ಗೊತ್ತಿರುತ್ತೆ. ನಮ್ಮ ಆರೋಗ್ಯ ಸೆಕ್ರೆಟರಿಯವರು ಇದ್ರ ಬಗ್ಗೆ ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅವರನ್ನು ಅವರು ಇದ್ರ ಬಗ್ಗೆ ನೋಡಿ ಒಂದು ಕಮಿಟಿ ಅಪಾಯಿಂಟ್ ಮಾಡಿ ಒಂದು ತಿಂಗಳೊಳಗೆ ಮಾಡ್ಬೋದು ಈ ಕೆಲಸವನ್ನು. ಕೆಲಸವನ್ನು ಸ್ಥಗಿತಗೊಳಿಸಿ ಒಂದು ತಿಂಗಳಲ್ಲಿ, ಮತ್ತು ಇದು ಚಾರ್ಜಸ್ ಏನೇನು ಬೇಕು, ಎಷ್ಟೆಷ್ಟು ಚಾರ್ಜು, ಜನರಲ್ ವಾರ್ಡ್ ಆದರೆ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿದೆ ಅದು ಇಟ್ ಈಸ್ ಎ ಪೇಯ್ಡ್ ಹಾಸ್ಪಿಟಲ್, ಜನರಲ್ ವಾರ್ಡಿಗೆ ಚಾರ್ಜಸ್ ಎಷ್ಟು, ಸೆಮಿ ಸ್ಪೆಷಲಿಗೆ ಎಷ್ಟು, ಸೆಮಿ ಪ್ರೈವೇಟಿಗೆ ಎಷ್ಟು, ಪ್ರೈವೇಟಿಗೆ ಎಷ್ಟು, ಪ್ರೊಸೀಜರ್ಸಿಗೆ ಚಾರ್ಜಸ್ ಎಷ್ಟು, ಡೀಲಕ್ಸ್ ವಾರ್ಡ್ ಇದ್ದರೆ ಅದಕ್ಕೆ ಚಾರ್ಜಸ್ ಎಷ್ಟು, ಸರ್ಕಾರದ ಇತರ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಆಗ್ತಾ ಇದೆ ಹಾಗೆ ಮಾಡಿ. ಅದರ ಜೊತೆಗೆ ಡಿಸ್ಟ್ರಿಕ್ಟ್ ಸರ್ಜನೇ ಇದರ ಹೆಡ್ ಆಗಿರಬೇಕು. ನಿಮ್ಮ CEO ಅವರು DC ಅವರು ಎಲ್ಲೂ ಇಲ್ಲದೆ ಇರೋ ಹೊಸ ರೂಲ್ಸ್ ಬೇಡ ನಮಗೆ. ಯಾಕಂದರೆ ನೀವು ಯೋಚನೆ ಮಾಡಿ, DC ಅವರು ಎಲ್ಲ ದೇ ಆರ್ ಆಲ್ರೆಡಿ ಓವರ್ ಬರ್ಡನ್ಡ್, ಅವರು ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅವರು ಏನಿದ್ರು ಈ ಜಿಲ್ಲಾ ಸರ್ಜನ್ ಮೇಲೆ, ಇಲ್ಲಿ ಡಿಸೆಂಟ್ರಲೈಸೇಷನ್, ನಮ್ಮ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಏನು ಡಿಸೆಂಟ್ರಲೈಸೇಷನ್, ಪ್ರೈವೇಟೈಸೇಷನ್ ಅಲ್ಲ. ನೀವು ಹೇಳ್ತಾ ಇದ್ದೀರಾ ಇದು ಸರ್ಕಾರಿ ಆಸ್ಪತ್ರೆ ಅಂತ, ಇದು ಸರ್ಕಾರಿ ಆಸ್ಪತ್ರೆ ಅಲ್ಲ, ಪ್ರೈವೇಟ್ನವರೇ ಚಾರ್ಜಸ್ ಕಲೆಕ್ಟ್ ಮಾಡೋದು. ಪ್ರೈವೇಟ್ನವರು ಕಲೆಕ್ಟ್ ಮಾಡಿದ ಚಾರ್ಜನ್ನು ಒಂದು ಕಂಡೀಷನ್ ಹಾಕಿದಿರ, ಅದನ್ನು 400 ಬೆಡ್ಡಲ್ಲಿ ಬಂದ ಚಾರ್ಜನ್ನು 200 ಬೆಡ್ಡಿಗೆ ಯೂಸ್ ಮಾಡಿ ಅಂತ ನೀವು ಹೇಳ್ತಿರೋದು. ಅದನ್ನು ಮೇಲುಸ್ತುವಾರಿಯೇ ಇವ್ರು ನೋಡ್ತಾರೆ DC ಅವರು ಅಂತ. ಅವ್ರಿಗೆ ಎಷ್ಟು ಟೈಮ್ ಇರುತ್ತೆ ಈ ಅಕೌಂಟ್ಸ್ ಎಲ್ಲ ಚೆಕ್ ಮಾಡೋಕ್ಕೆ? ಇದು ಜಿಲ್ಲಾ ಸರ್ಜನಿಗೆ ದುಡ್ಡು ಬರಬೇಕು, ಜಿಲ್ಲಾ ಸರ್ಜನೇ ಅದನ್ನು ಡಿಸ್ಪೆನ್ಸ್ ಮಾಡಬೇಕು. ಯಾವ ಈಗ ಅಜರ್ ಕಾರ್ಡಲ್ಲಿ ಯೂಸರ್ಸ್ ಚಾರ್ಜಸ್ ಇದೆ, ಯೂಸರ್ಸ್ ಚಾರ್ಜಸ್ ಏನು ಬಂದರೂ ಅದನ್ನು ಜಿಲ್ಲಾ ಸರ್ಜನೇ ಮಾಡೋದು. ಅಲ್ಲಿ ಏನಾದರೂ ಗೋಲ್ಮಾಲ್ ಆದರೆ ಹಲವು ಸಂದರ್ಭಗಳಲ್ಲಿ ಅದನ್ನು ಕ್ವೆಶನ್ ಮಾಡಿದ್ದಾರೆ, ನೀವು ನೋಡಿದ್ದೀರಾ. ಒಂದು ಪ್ರಕರಣ, ನಾನು ಇವತ್ತು ಹೆಸರು ಹೇಳಿ ಮತ್ತು ಎಲ್ರಿಗೂ ಬಯಾಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ಒಂದು ಪ್ರಕರಣದಲ್ಲಿ 6 ಪೈಸೆಯ ಒಂದು ರಿಯೇಜೆಂಟನ್ನು 6 ರೂಪಾಯಿಗೆ ಕೊಂಡುಕೊಂಡಿದ್ದರು. ಅದನ್ನು ಕ್ವೆಶನ್ ಮಾಡಿದರು ಒಬ್ಬ ವೈದ್ಯರು, ಅವರನ್ನು ಸಸ್ಪೆಂಡ್ ಮಾಡಿದರು. ಬಟ್ ಅದನ್ನು ಇವತ್ತು ಲೋಕಾಯುಕ್ತ ಕೇಸ್ ಆಗಿದೆ ಅದು. ಅಂದರೆ ಸರ್ಕಾರದಲ್ಲೇ ಉಳಿದ್ರೆ ನಾವು ಕ್ವೆಶನ್ ಮಾಡೋಕ್ಕಾಗುತ್ತೆ, ಪ್ರೈವೇಟ್ನಲ್ಲಾದರೆ ಇವ್ರು ಹೇಳ್ತಾರೆ ಪ್ರಶ್ನೆ ಕೇಳಿದ್ರೆ ನಾವು ಹೇಳ್ತಾರೆ ಆಯ್ತು ನಾವು ಕೋರ್ಟಲ್ಲಿ ಉತ್ತರಿಸ್ತೀವಿ ಮುಗಿದೋಯ್ತು. ಈಗ ನೀವು ನೋಡ್ತಿದ್ದೀರಾ ಈ ನಾವು ಕೋರ್ಟ್ಗೆ ಹೋಗಕ್ಕೆ ನೀವು ಎಷ್ಟು ತೊಡಕುಗಳನ್ನು ತರ್ತಾ ಇದ್ದೀರಾ. ನಾನು November 1st ಆಯಿತು, ನಾನು ಅದು ಹೇಳಿದಲ್ಲ, November, December, January 3 ತಿಂಗಳಾಯಿತು ಕೋರ್ಟ್ಗೆ ಹೋಗಬೇಕಾದ್ರೆ ಬೇಕಾದ ಡಾಕ್ಯುಮೆಂಟ್ ನೀವು ಕೊಡೋದಿಲ್ಲ. ಇನ್ನೂ ಅದು ಪ್ರೈವೇಟ್ನಲ್ಲೇ ಉಳಿದ್ರೆ ಗೌರ್ಮೆಂಟಲ್ಲಿ ಇದ್ದೇ ಇಷ್ಟು ಕಷ್ಟ, ಇನ್ನೆಷ್ಟು ಕಷ್ಟಗಳಾಗ್ಬೋದು. ಖಂಡಿತ ತಮಗಿಬ್ಬರಿಗೂ ಕೂಡ ತಮ್ಮ ಹೋರಾಟಕ್ಕೆ ಜಯ ಸಿಗಲಿ. ಇವತ್ತೇನು ಜನರ ಪರವಾಗಿ ತಮ್ಮ ಹೋರಾಟ ಇದೆ, ಇದಕ್ಕೂ ಕೂಡ
ಯಶಸ್ಸಾಗಲಿ ಅಂತ ಹೇಳ್ತಾ ಯೋಗೀಶ್ ಶೇಟ್ ಮತ್ತು ಪಿ ವಿ ಬಂಡರ್ ತಮ್ಮಿಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಇವತ್ತು ಮಾನ್ಯ ಗೌರವಾನ್ವಿತ ಉಸ್ತುವಾರಿ ಸಚಿವರಲ್ಲಿ ಇವತ್ತು ಜನರು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಬಹುಶಃ ಕರ್ನಾಟಕದ ಎಮ್ ಎಲ್ ಎಗಳಲ್ಲೇ ಜನತೆಗೆ ಬಹಳ ತ್ವರಿತಗತಿಯಲ್ಲಿ ಸ್ಪಂದನೆಯನ್ನು ನೀಡುವಂತಹ ಓರ್ವ ಮಂತ್ರಿ ತಾವಾಗಿದ್ದೀರಾ. ದಯವಿಟ್ಟು ಸ್ಪಂದನೆಯನ್ನು ನೀಡಿ ಅಂತ ಹೇಳಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಇಶ್ಯೂಗಳೊಂದಿಗೆ ನಾನು ನಿಮ್ಗೆ ಭೇಟಿ ಆಗ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ ವೆಲ್, ಮ್ಯಾಂಗಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ.